ಹಾಯ್ ಹಲೋ ಮತ್ತೊಮ್ಮೆ ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ ನಾನು ನಿಮ್ಮ ರಮೇಶ್ ಸರ್ ಸ್ನೇಹಿತರ ಭೂಗೋಳದ ಪ್ರಶ್ನೋತ್ತರ ಮಾಲಿಕೆಯ ಎರಡನೇ ಒಂದು ವಿಡಿಯೋಕ್ಕೆ ನಿಮಗೆ ಸ್ವಾಗತ ಕೆ ಪಿ ಎಸ್ಸಿಯ ಗ್ರೂಪ್ ಸಿ ಮತ್ತು ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ನ ಪರೀಕ್ಷೆಗಳ ತಯಾರಿಗಾಗಿ ಮತ್ತು ತಾಂತ್ರಿಕ ಹಾಗೂ ತಾಂತ್ರಿಕೇತರ ಹುದ್ದೆಗಳ ನೇಮಕಾತಿಗಾಗಿ ನಡೀತಾ ಇರುವಂತಹ ಪರೀಕ್ಷೆಗಳಿಗೆ ನಿಮ್ಮನ್ನು ಸಜ್ಜುಗೊಳಿಸೋದಕ್ಕೋಸ್ಕರವಾಗಿನೇ ಈ ಭೂಗೋಳ ಶಾಸ್ತ್ರಗಳ ಸಂಚಿಕೆಯನ್ನು ತಂದಿದ್ದೇನೆ ಇದುವರೆಗೂ ಕೂಡ ಯಾರ್ಯಾರು ನಮ್ಮ ಸಾಧನೆ ಅಕಾಡೆಮಿಯನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಡಿಯೋಗಳನ್ನು ನಿಮಗೋಸ್ಕರ ತರುವಂಥ ಪ್ರಯತ್ನ ಮಾಡ್ತಾ ಇರ್ತೀವಿ ಹಾಗೆಯೇ ಇದರ ಒಂದು ಗ್ರೋತ್ ರೇಟನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸೋದಕ್ಕೆ ನೀವೆಲ್ಲ ಸಹಾಯ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇನ್ನು ಇವತ್ತಿನ ಈ ಒಂದು ಭೂಗೋಳಶಾಸ್ತ್ರ ಸಂಚಿಕೆಯಲ್ಲಿ ಯಾವ ವಿಚಾರಗಳನ್ನು ಏನು ನಮಗೆ ಜ್ಞಾನ ಸಿಗತ್ತೆ ಅಂತೇಳಿ ನೋಡೋಣ ಅದರ ಒಂದು ರಿಕ್ವೆಸ್ಟು ವಿಡಿಯೋನ ಕೊನೆವರೆಗೂ ನೋಡೋ ಹಾಗೆ ನಿಮ್ಮ ಮನಸ್ಸನ್ನು ಮೊದಲು ಹಿಡಿತದಲ್ಲಿಟ್ಕೊಳ್ಳಿ ಯಾಕೆ ಅಂತಂದರೆ ಸುಮ್ಮನೆ ಈಗ ರೋಲ್ ಮಾಡ್ತಾ ಹೋದರೆ ಯಾವ ಕಾರಣಕ್ಕೂ ಪೂರ್ಣ ವಿಷಯವನ್ನು ಯಾರ ವಿಡಿಯೋದಿಂದಲೂ ನೀವು ಪಡೆಯೋಕ್ಕಾಗಲ್ಲ ಅದಕ್ಕೋಸ್ಕರ ತಾಳ್ಮೆಯಿಂದ ಕುಳಿತುಕೊಂಡು ಕಂಪ್ಲೀಟಾಗಿ ವೀಕ್ಷಣೆ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಒಂದು ವಿಷಯದ ಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಸಿಗ್ತದೆ ಅಂಥೇಳಿ ಹೇಳ್ತಾ ಬನ್ನಿ ಪ್ರಶ್ನೆ ಸಂಖ್ಯೆ ಆರಕ್ಕೆ ಹೋಗೋಣ ಪ್ರಶ್ನೆ ಇರೋದು ನಿಮಗೆ ಎರಡು ಸಾವಿರದ ಹದಿನೆಂಟರ ಗ್ರೂಪ್ ಸಿನಲ್ಲಿ ಕೇಳಿರ್ತಕ್ಕಂಥ ಜಿಯೋಗ್ರಫಿ ಪ್ರಶ್ನೆ ಇದು ರಾಷ್ಟ್ರೀಯ ಹೆದ್ದಾರಿಗಳ ಮೈಲುಗಲ್ಲುಗಳ ಬಣ್ಣ ಏನಾಗಿರುತ್ತದೆ ಅಂತ ಕೇಳಿದ್ರಿಲ್ಲಿ ಇಲ್ಲಿ ಆದರೆ ಗೂಗಲ್ ಟ್ರಾನ್ಸ್ಲೇಟು ಇದೇ ರೀತಿ ಆಗಿತ್ತು ರಾಷ್ಟ್ರೀಯ ಹೆದ್ದಾರಿಗಳ ಮೈಲುಗಳ ಬಣ್ಣ ಅಂತ ಕೊಟ್ಟಿದ್ದ ಆದರೆ ಅಲ್ಲಿ ನೆಟ್ಟಿರ್ತಕ್ಕಂಥ ಮೈಲುಗಲ್ಲುಗಳ ಬಣ್ಣ ಯಾವುದಿರುತ್ತೆ ಅನ್ನೋದು ಈ ಪ್ರಶ್ನೆ ಆಗಿತ್ತು ಹಾಗಾಗಿ ಕೊಟ್ಟಿದ್ದರಲ್ಲಿ ಹಸಿರು ಹಳದಿ ಕೆಂಪು ಕಪ್ಪು ಅಂತ ಆಲ್ರೆಡಿ ಈ ಪ್ರಶ್ನೆ ಭಾಳ ಸರಿ ಭಾಳ ವಿಶೇಷವಾಗಿ ಬಂದಿದೆ ಅಂತ ತುಂಬ ಜನ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಂಡು ಚೆನ್ನಾಗಿ ಕಲ್ತಿದ್ದೀರಿ ಹಾಗಾಗಿ ನಿಮಗೂ ಕೂಡ ಈ ಥರದ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ಬೇಕು ಅಂತಲೇ ನಾವು ಈ ಪ್ರಶ್ನೆಯನ್ನು ತಂದಿದ್ದೇವೆ ನೋಡೋಣ ಇಲ್ಲಿ ನ್ಯಾಷನಲ್ ಹೈವೇಯ ಕಲ್ಲರ್ ಕೋಡ್ಗಳು ಹೇಗಿರ್ತವೆ ಅಂತ ನಿಮಗೆ ಕಾಣ್ತಾ ಇರ್ತಕ್ಕಂಥ ಇದು ನ್ಯಾಷನಲ್ ಹೈವೇ ಕಲ್ಲರು ಎಲ್ಲೋ ಮತ್ತು ವೈಟ್ ಇಲ್ಲಿ ಇರ್ತದೆ ರಾಷ್ಟ್ರೀಯ ಹೆದ್ದಾರಿಗಳ ಎನ್ ಹೆಚ್ ಮೇಲೆ ನಮ್ಗೆ ಯಾವಾಗಲೂ ಕೂಡ ಹಳದಿ ಮತ್ತು ಬಿಳಿಯನ್ನು ಇಲ್ಲಿ ಬಳಸ್ತಾರೆ ಸ್ಟೇಟ್ ಹೈವೇಗಳಾದರೆ ಹಸಿರು ಮತ್ತು ಬಿಳಿಯನ್ನು ಬಳಸ್ತಾರೆ ಆಲ್ ಬೇಸಿಕ್ ಕಲರ್ಸ್ಗಳನ್ನು ಬಳಸ್ತಾರೆ ಹಸಿರು ಮತ್ತು ಬಿಳಿಯನ್ನು ಬಳಸ್ತಾರೆ ಎಲ್ಲದರಲ್ಲೂ ಬಿಳಿಯೇ ಇರ್ತದೆ ಒಂದು ಎಲ್ಲೋ ಎಲ್ಲೋ ಇದ್ದರೆ ಅಂದ್ಕೊಳ್ಬೇಕು ನ್ಯಾಷನಲ್ ಹೈವೇ ಅಂತ ಗ್ರೀನ್ ಇದೆ ಅಂದರೆ ಸ್ಟೇಟ್ ಹೈವೇ ಅಂತ ಕೆಲವು ಕಡೆ ಬ್ಲೂ ಆರ್ ಕೆಲವು ಕಡೆ ಬ್ಲ್ಯಾಕ್ ಯಾಕೆಂದರೆ ಇದು ಆಯಾ ರಾಜ್ಯಗಳಿಗೆ ಸಂಬಂಧಪಡೋದರಿಂದ ಆಯಾ ರಾಜ್ಯಗಳು ಇದರ ಉಸ್ತುವಾರಿ ವಹಿಸ್ಕೋತವೆ ಹಾಗಾಗಿ ಕೆಲವು ರಾಜ್ಯಗಳಲ್ಲಿ ಬ್ಲೂ ಕೆಲವು ರಾಜ್ಯಗಳಲ್ಲಿ ಬ್ಲ್ಯಾಕನ್ನು ಬಳಸ್ತಾರೆ ಇದು ಡಿಸ್ಟಿಕ್ ರೋಡ್ಸ್ಗಳು ಮತ್ತು ಸಿಟಿ ರೋಡ್ಸ್ಗಳ ಮೈಲೇಜ್ಗಳನ್ನು ಹೇಳೋದಕ್ಕಾಗಿ ಇನ್ನು ಆರೆಂಜ್ ಕಲ್ಲರನ್ನು ಬಳಸಲಾಗತ್ತೆ ಅದು ನಿಮಗೆ ರೂರಲ್ ರೋಡ್ಗಳಲ್ಲಿ ಹಾಗಾಗಿ ರಾಷ್ಟ್ರೀಯ ಬಣ್ಣಗಳಲ್ಲಿ ಅಲ್ಲ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನಾವು ನೋಡಿದಾಗೆ ಹಳದಿಯನ್ನು ಬಳಸ್ತಾರೆ ರಾಜ್ಯ ಹೆದ್ದಾರಿಗಳಲ್ಲಿ ಹಸಿರನ್ನು ಬಳಸ್ತಾರೆ ಜಿಲ್ಲಾ ಹೆದ್ದಾರಿಗಳಲ್ಲಿ ನಿಮಗೆ ನೀಲಿ ಮತ್ತು ಕಪ್ಪನ್ನು ಬಳಸ್ತಾರೆ ಹಾಗೆಯೇ ಆರೆಂಜನ್ನು ಕೂಡ ಇಲ್ಲಿ ಬಳಸಲಾಗತ್ತೆ ಹಾಗಾದರೆ ಬಣ್ಣಗಳ ಬಗ್ಗೆ ಏನೋ ಗೊತ್ತಾಯಿತು ಈ ಒಂದು ನ್ಯಾಷನಲ್ ಹೈವೇಸ್ಗಳ ಬಗ್ಗೆ ಆದರೆ ಅಪ್ಡೇಟ್ ಮಾಹಿತಿ ಏನೇನು ತಿಳ್ಕಬೇಕು ಅನ್ನೋದನ್ನು ನಾವು ನಿಮಗೆ ಹೇಳಬೇಕೀಗ ಏನು ಅಪ್ಡೇಟ್ ಇದ್ರ ಬಗ್ಗೆ ಇದ್ರ ಬಗ್ಗೆ ಇನ್ನೊಂದು ಪ್ರಶ್ನೆ ಕೇಳ್ಬೋದು ಅನ್ನೋದಾದರೆ ನೆನಪಿಟ್ಕೊಳ್ಳಿ ಈ ರಸ್ತೆಗಳ ಒಂದು ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ ಎಮ್ ಒ ಆರ್ ಟಿ ಎಚ್ ಅಂತ ಕೂಡ ಕರಿತೀವಿ ಇವರು ಇದರ ಒಂದು ವರದಿಯನ್ನು ಪ್ರತಿ ಸಾರಿ ಬಿಡುಗಡೆ ಮಾಡ್ತಾರೆ ಹಾಗಾಗಿ ಭಾರತದಲ್ಲಿ ಈವರೆಗೆ ಐದುನೂರ ತೊಂಬತ್ತೊಂಬತ್ತು ರಾಷ್ಟ್ರೀಯ ಹೆದ್ದಾರಿಗಳಿವೆ ಅಂತ ಟು ತೌಸಂಡ್ ಟ್ವೆಂಟಿ ಒನ್ ಡಾಟಾ ಪ್ರಕಾರ ಇದನ್ನು ನಿಮಗೆ ಕೊಡ್ತಾ ಇದ್ದಾರೆ ಐನೂರ ತೊಂಬತ್ತೊಂಬತ್ತು ರಾಷ್ಟ್ರೀಯ ಹೆದ್ದಾರಿಗಳಿದ್ದಾವೆ ಮತ್ತೆ ಕಾಲಾಂತರದಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿಗಳ ಸಂಖ್ಯೆಯನ್ನು ಕೂಡ ಏನು ಮಾಡಿದರೆ ನವೀಕರಣ ಮಾಡಿದ್ದಾರೆ ಹೊಸ ಹೊಸ ನಂಬರ್ಸ್ಗಳನ್ನ ಕೊಡ್ತಾ ಹೋಗಿದ್ದಾರೆ ಕೊಡುವ ನಂಬರ್ಸ್ಗಳಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸ ಇರ್ತದೆ ಅದು ಹೇಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಹೇಳ್ತೇನೆ ಈವರೆಗಿನ ರಾಷ್ಟ್ರೀಯ ಹೆದ್ದಾರಿಗಳ ಉದ್ದ ನೀವು ನೋಡ್ತಾ ಹೋದರೆ ಒಂದು ಲಕ್ಷದ ಮೂವತ್ತೆರಡು ಸಾವಿರದ ಐನೂರು ಕಿಲೋಮೀಟರ್ಗಳಷ್ಟು ಹೆದ್ದಾರಿ ಉದ್ದವನ್ನು ಮಾಡಲಾಗಿದೆ ಈ ಅಷ್ಟು ಹೆದ್ದಾರಿಗಳನ್ನು ನೋಡ್ಕೊಳ್ಳೋದಕ್ಕಾಗಿಯೇ ಒಂದು ಪ್ರಾಧಿಕಾರ ಇದೆ ಅದನ್ನು ನಾಯಿ ಅಂತ ಕೂಡ ಕರಿತೀವಿ ಅಂದರೆ ನಾಯಿ ಅಂತಂದರೆ ಎನ್ ಹೆಚ್ ಎ ಐ ಇದು ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಧಿಕಾರ ಅಂದರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತ ಕೂಡ ಕರಿತೀವಿ ಇದು ಇದು ರಾಷ್ಟ್ರೀಯ ಹೆದ್ದಾರಿಗಳನ್ನು ಅಭಿವೃದ್ಧಿಪಡಿಸೋ ಕೆಲಸ ನಿರ್ವಹಣೆ ಮಾಡೋ ಕೆಲಸ ಮತ್ತು ಅದರ ಸಂಪೂರ್ಣ ಸ್ವಾಯತ್ತ ಅಧಿಕಾರವನ್ನು ಇವರೇ ಹೊಂದಿರ್ತಾರೆ ಇದು ಯಾರ ಅದೀನಲ್ಲಿ ಕೆಲಸ ಮಾಡ್ತದೆ ಅಂದರೆ ಕೇಂದ್ರ ಲೋಕೋಪಯೋಗಿ ಇಲಾಖೆ ಅಂದರೆ ಸಿ ಪಿ ಡಬ್ಲ್ಯೂ ಡಿ ಅಂತ ಕರಿತೀವಿ ಇಲ್ಲಂಗೆ ಪಿ ಡಬ್ಲ್ಯೂ ಡಿ ಅಂತ ಕರಿತೀವೋ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಂತ ಹಾಗೇ ಸೆಂಟ್ರಲ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಂತ ಇದನ್ನು ಕರೀತಾರೆ ನಮ್ಮ ಕಡೆ ಜೋಗ ಪಿ ಡಬ್ಲ್ಯೂ ಡಿ ಅಂದರೆ ಏನು ಅಂದರೆ ಪೊಕಡಾ ವಡೆ ದೋಸೆ ಅಂತ ಹಂಗಲ್ಲಿದೆ ಹಂಗಾಗಿ ಈ ಒಂದು ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಇದರ ಅಂಡರ್ಲಿ ಇವರು ಕೆಲಸವನ್ನು ಮಾಡ್ತಾರೆ ಸುಮಾರು ಇಪ್ಪತ್ತಾರು ಸಾವಿರ ಕಿಲೋಮೀಟ್ರ್ ಉದ್ದದ ಎಕನಾಮಿಕ್ ಕಾರಿಡಾರ್ನ ಅಭಿವೃದ್ಧಿಗಾಗಿ ನಮ್ಮಲ್ಲಿ ಒಂದು ಹೊಸ ಯೋಜನೆ ತಂದರು ಅದನ್ನೇ ಭಾರತ್ ಮಾಲಾ ಯೋಜನೆ ಅಂತ ಕೂಡ ಕರಿತೀವಿ ಇದ್ರ ಬಗ್ಗೆನೂ ಕೂಡ ನೀವು ಪ್ರಶ್ನೆಗಳು ನೋಡ್ತಾರೆ ಭಾರತ್ ಮಾಲಾ ಯೋಜನೆ ಅಂತಂದರೆ ಈಸ್ಟ್ ವೆಸ್ಟ್ಗಳನ್ನು ಕನೆಕ್ಟ್ ಮಾಡತಕ್ಕಂಥ ಬಂದರುಗಳನ್ನು ಮತ್ತು ಮುಖ್ಯ ರಾಜಧಾನಿಗಳನ್ನು ನಮ್ಮ ಮೇಯ್ನ್ ಹೆದ್ದಾರಿಗಳಿಗೆ ಕನೆಕ್ಟ್ ಮಾಡೋದಕ್ಕೋಸ್ಕರ ಈ ಭಾರತ್ಮಾಲಾ ಸ್ಕೀಮನ್ನು ತರಲಾಯಿತು ಅದರಲ್ಲಿ ಗೋಲ್ಡನ್ ಕ್ವಾಟ್ರಿಲ್ಯಾಟ್ರಲ್ ಪ್ಲಾನ್ ಅಂತ ಕರಿತೀವಿ ಸುವರ್ಣ ಚತುಷ್ಪಥ ಉತ್ತರ ದಕ್ಷಿಣ ಮತ್ತು ಪೂರ್ವ ಪಶ್ಚಿಮದ ನಾರ್ತ್ ಈಸ್ಟ್ ಅಂಡ್ ಅಲ್ಲ ನಾರ್ತ್ ಸೌತ್ ಆ್ಯಂಡ್ ಈಸ್ಟ್ ವೆಸ್ಟ್ ಕಾರಿಡಾರ್ಸ್ಗಳನ್ನು ನಮ್ಮಲ್ಲಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಜುಲೈ ಎರಡು ಸಾವಿರದ ಇಪ್ಪತ್ತೊಂದರ ಹೊತ್ತಿಗೆ ನಮ್ಮಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಒಟ್ಟು ಉದ್ದ ನೋಡಿದ್ರೆ ಅದರಲ್ಲಿ ಎಕ್ಸ್ಪ್ರೆಸ್ ವೇಗಳನ್ನು ಸೇರಿಸಿ ಒಂದು ಲಕ್ಷದ ಮೂವತ್ತೆರಡು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಕಿಲೋಮೀಟ್ರ್ಗಳನ್ನು ಆಲ್ರೆಡಿ ಕಂಪ್ಲೀಟ್ ಮಾಡಲಾಯಿತು ಎಲ್ಲ ರಸ್ತೆಗಳ ಉದ್ದದ ಒಟ್ಟು ಕೇವಲ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ರಷ್ಟಿದ್ದರೆ ರಸ್ತೆ ಸಂಚಾರದಲ್ಲಿ ಸುಮಾರು ನಲವತ್ತು ಪರ್ಸೆಂಟನ್ನು ಇವು ಸಾಗಾಟ ಮಾಡ್ತಾಯಿದ್ದಾವೆ ನೆಕ್ಸ್ಟ್ ನಮಗೆ ಇಲ್ಲೇನು ತಿಳ್ಕೋಬೇಕು ಹಾಗಾದರೆ ನ್ಯಾಷನಲ್ ಹೈವೇಗಳ ನಂಬರ್ಸನ್ನು ಚೇಂಜ್ ಮಾಡಿದ್ರು ಹಿಂದೆ ನೀವು ಅತಿ ಉದ್ದದ ರಸ್ತೆ ಅಂದರೆ ಎನ್ ಎಚ್ ಫೋರ್ ಅಂತ ಇದ್ದೆ ಎನ್ ಎಚ್ ಸೆವೆನ್ ಅಂತ ಇದ್ದಿರಿ ಬಟ್ ಈಗ ನಂಬರ್ ಇಲ್ಲ ಬದಲಾವಣೆ ಮಾಡಿದ್ದಾರೆ ಹೆಂಗೆ ಭಾರತದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಈ ಸಂಖ್ಯೆಗಳನ್ನು ಹೇಗೆ ನಿಯೋಜನೆ ಮಾಡಿದ್ದಾರೆ ಅಂತ ತಿಳ್ಕೋಬೇಕು ಇದು ಹೀಗೆ ಉತ್ತರದಿಂದ ದಕ್ಷಿಣಕ್ಕೆ ನಾರ್ತ್ ಟು ಸೌತ್ಗೆ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳಿಗೂ ಕೂಡ ಸಮಸಂಖ್ಯೆಗಳನ್ನು ಬಳಸ್ತಾ ಹೋಗಿದ್ದಾರೆ ಆ ಸಮಸಂಖ್ಯೆಯನ್ನು ಬಳಸೋದು ಕೂಡ ಪೂರ್ವದಿಂದ ಪಶ್ಚಿಮಕ್ಕೆ ಆರೋಹಣ ಕ್ರಮದಲ್ಲಿ ಹಾಕ್ತಾ ಹೋಗಿದ್ದಾರೆ ಪೂರ್ವದಿಂದ ಪಶ್ಚಿಮಕ್ಕೆ ಆರೋಹಣ ಕ್ರಮದಲ್ಲಿ ಏರಿಸ್ತಾ ಹೋಗಿದ್ದಾರೆ ಎಲ್ಲವೂ ಕೂಡ ಸಮಸಂಖ್ಯೆಗಳೇ ಆಗಿದ್ದಾವೆ ಹಾಗಾಗಿ ಭಾಳಷ್ಟು ರೀತಿಯಲ್ಲಿ ಈ ಸಮಸಂಖ್ಯೆಗಳನ್ನು ಹಾಕ್ತಾ ಹೋಗಿರೋದರಿಂದಾಗಿ ಈಗ ನೋಡಿ ಎನ್ ಎಚ್ ಟು ಅಂತ ನಂಬರ್ ಬಂದರೆ ಅದು ಈಶಾನ್ಯ ರಾಜ್ಯಗಳಲ್ಲಿ ಇರ್ತದೆ ಯಾಕೆಂದರೆ ಪೂರ್ವ ಕಡೆ ದಿಕ್ಕು ಎನ್ ಎಚ್ ಟು ಅಂದರೆ ಈಶಾನ್ಯ ರಾಜ್ಯಗಳಲ್ಲಿ ಬರ್ತದೆ ಅದೇ ಎನ್ ಎಚ್ ಸಿಕ್ಸ್ಟಿ ಏಯ್ಟ್ ಅಂತ ನಂಬರ್ ಬಂದರೆ ಅದು ಯಾವ ಕಡೆ ಬಂದಿರುತ್ತೆ ರಾಜಸ್ಥಾನ ಕಡೆ ಬಂದಿರುತ್ತೆ ಇದು ನಿಮಗೆ ಪರೀಕ್ಷೆಯಲ್ಲಿ ತುಂಬ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ಯಾವ ಕಡೆಯಿಂದ ಯಾವ ಕಡೆ ಇದೆ ಅಂತೇಳಿ ಭಾಳ ಈಸಿಯಾಗಿ ಗೆಸ್ಟ್ ಮಾಡ್ಬೋದು ನೀವು ಕಡಿಮೆ ನಂಬರ್ ಆಗಿದ್ದರೆ ಅದು ಈಸ್ಟ್ ಪಾರ್ಟಿಗಿರುತ್ತೆ ಹೆಚ್ಚಿಗೆ ನಂಬರ್ ಆಗಿದ್ದರೆ ಅದು ವೆಸ್ಟ್ ಪಾರ್ಟಿ ಇರುತ್ತೆ ಅಂತ ಹಾಗಾಗಿ ಆದರೆ ಮಧ್ಯದಲ್ಲಿ ಎನ್ ಎಚ್ ಏಟ್ ಬರುತ್ತೆ ದೆಹಲಿ ಟು ಮುಂಬೈಗೆ ಅಂದರೆ ಜೈಪುರ ಅಹಮದಾಬಾದ್ ಓಡೋದ್ರ ಮೂಲಕ ಇದನ್ನ ಕನೆಕ್ಟ್ ಮಾಡ್ತಾರೆ ಈ ರೀತಿಯಲ್ಲಿಯೂ ಕೂಡ ಕೆಲವೊಂದು ಎಕ್ಸೆಪ್ಷನಲ್ ಕೇಸ್ಗಳಲ್ಲಿ ವ್ಯತ್ಯಾಸವನ್ನು ನಾವು ಕಾಣ್ಬೋದು ಇನ್ನು ಪೂರ್ವದಿಂದ ಪಶ್ಚಿಮಕ್ಕೆ ಹೋಗುವಂಥ ಎಲ್ಲ ಹೆದ್ದಾರಿಗಳಿಗೆ ಇಲ್ಲಿ ಬೆಸ ಸಂಖ್ಯೆಗಳನ್ನು ಕೊಡಲಾಗಿದೆ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗ್ತಕ್ಕಂಥ ನ್ಯಾಷನಲ್ ಹೈವೇಸ್ಗಳಿಗೆಲ್ಲವಕ್ಕೂ ಕೂಡ ಇಲ್ಲಿಯೂ ಕೂಡ ಬೆಸ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಹೀಗೆಲ್ಲವೂ ಕೂಡ ಸರಿ ಸಂಖ್ಯೆ ಕೊಟ್ಟರೆ ಹಿಂಗಿರೋ ಬೆಸ ಸಂಖ್ಯೆಯನ್ನು ಕೊಡಲಾಗಿದೆ ಮತ್ತು ಇವನ್ನೂ ಕೂಡ ಅಷ್ಟೇ ಪೂರ್ವದಿಂದ ಪಶ್ಚಿಮಕ್ಕೆ ಇವನ್ನೂ ಕೂಡ ಆರೋಹಣ ಕ್ರಮದಲ್ಲೇ ಹಾಕ್ತಾ ಬಂದಿದ್ದಾರೆ ಇವಕ್ಕೂ ಕೂಡ ಓಕೆ ಹಾಗಾಗಿ ಹೆಚ್ಚಿನ ಅಕ್ಷಾಂಶಗಳಿಗೆ ಕಡಿಮೆ ಸಂಖ್ಯೆಯನ್ನು ಹೆಚ್ಚಿನ ಅಕ್ಷಾಂಶಗಳಿಂದರೆ ಭಾರತ ನೀವು ನೋಡಿದಿರಲ್ಲ ಈ ಕಡೆ ಭಾಗ ಕಡಿಮೆ ಅಕ್ಷಾಂಶ ಇರುತ್ತೆ ಈ ಕಡೆ ಭಾಗ ಜಾಸ್ತಿ ಅಕ್ಷಾಂಶ ಇರುತ್ತೆ ಯಾಕೆಂದರೆ ಈ ಕಡೆಯಿಂದ ಅಳತೆ ಮಾಡಿರೋದಲ್ವಾ ಹಾಗಾಗಿ ಅದಕ್ಕಾಗಿ ನೋಡಿ ಹೆಚ್ಚಿನ ಅಕ್ಷಾಂಶಗಳಿಗೆ ಕಡಿಮೆ ಸಂಖ್ಯೆಗಳನ್ನು ಕಡಿಮೆ ಅಕ್ಷಾಂಶಗಳಿಗೆ ಹೆಚ್ಚಿನ ಸಂಖ್ಯೆಯನ್ನು ಕೊಡಲಾಗಿದೆ ಅಂದರೆ ಈಸ್ಟ್ಗೆ ನಮ್ಮಲ್ಲಿ ಏನು ಮಾಡಿದರೆ ನಂಬರ್ಸನ್ನು ಕಡಿಮೆ ಸಂಖ್ಯೆಗಳ ನಂಬರನ್ನು ಕೊಟ್ಟರೆ ವೆಸ್ಟ್ಗೆ ಹೆಚ್ಚಿನ ಸಂಖ್ಯೆಯ ನಂಬರ್ಗಳನ್ನು ಕೊಡಲಾಗಿದೆ ಹಾಗಾಗಿ ಎನ್ ಎಚ್ ಏಯ್ಟ್ ಇದು ಜಮ್ಮು ಕಾಶ್ಮೀರ ಎನ್ ಎಚ್ ಏಯ್ಟಿ ಸೆವೆನ್ ತಮಿಳ್ನಾಡಲ್ಲೂ ಕೂಡ ಬರ್ತದೆ ಎನ್ ಎಚ್ ಏಯ್ಟು ಮತ್ತು ಎನ್ ಹೆಚ್ ಏಯ್ಟಿ ಸೆವೆನ್ ಹೀಗೆ ಅಡ್ಡ ದಾರಿಗಳಲ್ಲಿ ಈ ಥರ ವ್ಯತ್ಯಾಸ ಹಾಗಾಗಿ ಎನ್ ಎಚ್ ಲೆವೆನ್ ಅಂತ ಬಂದರೆ ಆಗ್ರಾ ಜೈಪುರ್ ಬಿಕನೇರೊಳಿಗೂ ಕೂಡ ಬರ್ತದೆ ಇನ್ನೊಂದು ನಮಗೆ ಅಪ್ಡೇಟ್ ಆಗಿ ಮಾಹಿತಿ ತಿಳ್ಕೋಬೇಕು ಇತ್ತೀಚೆಗೆ ಇದ್ರ ಮೇಲೆ ಒಂದು ಪ್ರಶ್ನೆ ನಿಮಗೆ ಎಸ್ ಎಸ್ ಸಿ ಎಕ್ಸಾಮ್ಸ್ಗಳಲ್ಲಿ ಕೂಡ ಪ್ರಶ್ನೆ ಬಂದಿದೆ ಹಸಿರು ಹೆದ್ದಾರಿಗಳ ನೀತಿ ಅಂತ ಟೂ ತೌಸಂಡ್ ಫಿಫ್ಟೀನಲ್ಲಿ ಒಂದು ಹೊಸ ಪ್ರಾಜೆಕ್ಟನ್ನು ಮಾಡಿದ್ದಾರೆ ಏನಿದು ಅಂತಂದರೆ ಎಲ್ಲ ರೀತಿಯ ಸಮುದಾಯದವರನ್ನು ರಸ್ತೆಗಳ ಅಭಿವೃದ್ಧಿಯ ಕ್ರಮಗಳಲ್ಲಿ ಭಾಗವಹಿಸಬೇಕು ಅನ್ನೋ ಕಾರಣಕ್ಕಾಗಿ ರೈತರು ಖಾಸಗಿ ವಲಯ ಎನ್ ಜಿ ಒ ಸರ್ಕಾರಿ ಸಂಸ್ಥೆಗಳ ಭಾಗವಹಿಸುವಿಕೆ ಎಲ್ಲರನ್ನೂ ಕೂಡ ಹೆದ್ದಾರಿ ಕಾರಿಡಾರ್ಗಳ ಹಸಿರೀಕರಣ ಯೋಜನೆಯನ್ನು ಉತ್ತೇಜಿಸುವುದು ಇದರ ನಿಶ್ಚಿತ ಗುರಿಯಾಗಿತ್ತು ಹಾಗಾಗಿ ಈ ನೀತಿಯನ್ನು ಇಸ್ರೋದ ಭುವನ್ ಅಂತಕ್ಕಂಥ ಮತ್ತು ಗಗನ್ ಅಂತಕ್ಕಂಥ ಎರಡು ಉಪಗ್ರಹಗಳನ್ನು ವ್ಯವಸ್ಥೆ ಮಾಡಲಾಗಿತ್ತು ಇವು ಈ ಎಲ್ಲ ಒಂದು ಹಸಿರೀಕರಣದ ವ್ಯವಸ್ಥೆಯ ಜವಾಬ್ದಾರಿಯನ್ನು ಈ ಎರಡು ಉಪಗ್ರಹಗಳು ಇದೇ ಉಪಗ್ರಹಗಳ ಮೇಲೆ ನಿಮಗೆ ಪ್ರಶ್ನೆಗಳು ಬರ್ತದೆ ಇಸ್ರೋ ಯಾವ ಎರಡು ಉಪಗ್ರಹಗಳನ್ನು ಈ ಹಸಿರು ಹೆದ್ದಾರಿಗಳ ನೀತಿಯ ಅಭಿವೃದ್ಧಿಗಾಗಿ ಉಡಾವಣೆ ಮಾಡಿದೆ ಅಂತ ಕೇಳಿದರೆ ಅದು ಭುವನ್ ಮತ್ತು ಗಗನ್ ಅಂಥೇಳಿ ಓಕೆ ಇನ್ನು ನೆಟ್ಟ ಪ್ರತಿಯೊಂದು ಮರಗಳ ಎಣಿಕೆ ಮಾಡತಕ್ಕಂಥ ಲೆಕ್ಕ ಪರಿಶೋಧನೆ ಮಾಡ್ತಕ್ಕಂಥ ಕ್ರಮವನ್ನು ಕೂಡ ಮಾಡಿದ್ದಾರೆ ಮತ್ತು ಭಾರತವನ್ನು ಮಾಲಿನ್ಯ ಮುಕ್ತವಾಗಿಸಲಿಕ್ಕೆ ರಸ್ತೆಗಳ ಅಪಘಾತಗಳ ಸಂಖ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಸ್ಥಳೀಯ ಜನರು ಮತ್ತು ಸಮುದಾಯಗಳಿಗೆ ಗೌರವಾನ್ವಿತವಾಗಿ ಉದ್ಯೋಗವನ್ನು ಒದಗಿಸುವ ಗುರಿಯನ್ನು ಕೂಡ ಇಲ್ಲಿ ಒದಗಿಸಲಾಗಿದೆ ಹಾಗಾಗಿ ಹಸಿರು ಹೆದ್ದಾರಿಗಳ ನೀತಿ ತುಂಬಾ ನಿಮಗೆ ನೆನ್ಪಿಟ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಬರೋಣ ಇದಾದ ಮೇಲೆ ಕೇಳುವಂತಹ ಬೇಸಿಕ್ ಕ್ವಶನ್ಸು ಭಾರತದಲ್ಲಿ ಅತಿ ಉದ್ದದ ಹೆದ್ದಾರಿ ಯಾವುದು ಅಂತ ಓಕೆ ಉತ್ತರ ದಕ್ಷಿಣವಾಗಿ ನಾವು ರಾಷ್ಟ್ರೀಯ ಹೆದ್ದಾರಿಗಳನ್ನು ನೋಡೋದಾದರೆ ಅದರಲ್ಲಿ ಎನ್ ಎಚ್ ಫಾರ್ಟಿ ಫೋರ್ ಏನಿದೆ ಈ ಎನ್ ಎಚ್ ಫಾರ್ಟಿ ಫೋರ್ ಭಾರತದ ಅತಿ ಉದ್ದುವಾಗಿರ್ತಕ್ಕಂಥ ಅಂದರೆ ಉತ್ತರದ ಶ್ರೀನಗರದಿಂದ ಜಮ್ಮು ಕಾಶ್ಮೀರ ಶ್ರೀನಗರದಿಂದ ಪಿ ಓ ಕೆ ತನಕೂ ಕೂಡ ಅಲ್ಲಿಂದ ಕನ್ಯಾಕುಮಾರಿವರೆಗೂ ಕೂಡ ಇದನ್ನು ಕನೆಕ್ಟ್ ಮಾಡಲಾಗಿದೆ ಅದು ಮೂರು ಸಾವಿರದ ಏಳ್ನೂರ ನಲವತ್ತೈದು ಹಿಂದೆ ಈ ನಂಬರ್ನ ಎನ್ ಎಚ್ ಸೆವೆನ್ ಅಂತ ಇದ್ರು ಬಟ್ ಅದು ಎನ್ ಎಚ್ ಫಾರ್ಟಿ ಫೋರ್ ಅಂತ ಕೂಡ ಕರಿತೀವಿ ಈಗ ಅತಿ ದೊಡ್ಡದು ಗೊತ್ತಾದರೆ ಅತಿ ಚಿಕ್ಕದು ಉಳ್ಕೊಟ್ಟು ತಿಳ್ಕೋಬೇಕು ಭಾರತದಲ್ಲಿ ಅತ್ಯಂತ ಚಿಕ್ಕ ರಾಷ್ಟ್ರೀಯ ಹೆದ್ದಾರಿ ಯಾವುದು ಅಂತ ಪ್ರತಿ ಸಾರಿ ಇದು ಬದಲಾವಣೆ ಆಗ್ತಾ ಇರ್ತದೆ ಅಟ್ ಪ್ರೆಸೆಂಟ್ ನಾನು ಈಗ ಹೇಳುವಾಗ ಇರೋ ಅಂಥದ್ದು ಅಂತಂದರೆ ಈಗ ಭಾರತದ ಅತಿ ಚಿಕ್ಕ ರಾಷ್ಟ್ರೀಯ ಹೆದ್ದಾರಿ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಐನೂರ ನಲವತ್ತೆಂಟು ಇದು ಸಾಮಾನ್ಯವಾಗಿ ಎನ್ ಎಚ್ ಫೋ ಫೈವ್ ಫೋರ್ ಏಟ್ ಅಂತ ಕೂಡ ಕರಿತೀವಿ ಬಟ್ ಇದು ಭಾರತದಲ್ಲಿ ಮಹಾರಾಷ್ಟ್ರದಲ್ಲಿ ಬರ್ತದೆ ಒಂದು ಚಿಕ್ಕ ನ್ಯಾಷನಲ್ ಹೈವೇ ಇದು ಮಹಾರಾಷ್ಟ್ರದಲ್ಲಿ ಕನೆಕ್ಟ್ ಮಾಡಿದ್ದಾರೆ ಅಂದರೆ ಇದು ರಾಷ್ಟ್ರೀಯ ದಾರಿ ನವಿ ಮುಂಬೈ ನಾಮದ ಕಾರಂಬೋಲಿ ಅಂತ ಮಹಾರಾಷ್ಟ್ರದಲ್ಲಿ ಬರುತ್ತೆ ಅಷ್ಟು ಚಿಕ್ಕ ಪ್ರದೇಶದಲ್ಲಿ ಇದು ಹೋಗುತ್ತೆ ಸುಮಾರು ಒಂದು ಐದು ಕಿಲೋಮೀಟರ್ ಮಾತ್ರ ಇದೊಂದು ನ್ಯಾಷನಲ್ ಹೈವೇ ಆಗಿದೆ ಹಾಗಾಗಿ ಈ ನ್ಯಾಷನಲ್ ಹೈವೇಗೆ ಐನೂರ ನಲವತ್ತೆಂಟು ನಂಬರನ್ನು ಕೊಡಲಾಗಿದೆ ಹಾಗಾಗಿ ದಕ್ಷಿಣದ ಟರ್ಮಿನಸ್ ಮುನ್ನೂರ ನಲವತ್ತೆಂಟರಲ್ಲೂ ಕೂಡ ಇದು ನಮಗೆ ಕನೆಕ್ಟ್ ಆಗ್ತಕ್ಕಂಥದ್ದಿದೆ ಹಾಗಾಗಿ ಐದು ಕಿಲೋಮೀಟರ್ ಇದು ಇದೆ ಅಂತ ಕೂಡ ಹೇಳ್ಬೋದು ಹಂಗಾರೆ ಅತಿ ದೊಡ್ಡದು ಅತಿ ಚಿಕ್ಕದು ಗೊತ್ತಾಯಿತು ಇನ್ನು ನೆಕ್ಸ್ಟು ಅದೇ ಪ್ರಶ್ನೆಯನ್ನು ಮುಂದುವರ್ಸ್ಕೊಂಡು ಬಂದರೆ ಹಂಗಾರೆ ಕರ್ನಾಟಕದಲ್ಲಿ ಯಾವ ನ್ಯಾಷನಲ್ ಹೈವೇ ಉದ್ದವಾಗಿ ಇದೆ ಅಂತ ಏಕೆಂದರೆ ಇದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯಾವುದು ನಮ್ಮಲ್ಲಿ ಅತಿ ಉದ್ದದ ನ್ಯಾಷನಲ್ ಹೈವೇ ಪಾಸಾಗಿ ಹೋಗಿದೆ ಅಂತಂದರೆ ಕರ್ನಾಟಕದಲ್ಲಿ ಹಾದು ಹೋಗಿರುವ ಹೈವೇಗಳಲ್ಲಿ ಎನ್ ಎಚ್ ತರ್ಟೀನ್ ಬಹಳ ಉದ್ದವಾಗಿ ಹಾದು ಹೋಗಿರ್ತಕ್ಕಂತಹ ಒಂದು ನ್ಯಾಷನಲ್ ಹೈವೇ ಇದು ಇದು ಮಂಗಳೂರಿಂದ ಹಿಡಿದುಬಿಟ್ಟು ನಮಗೆ ಮಹಾರಾಷ್ಟ್ರ ಸೊಲ್ಲಾಪುರದವರೆಗೂ ಕೂಡ ಬರ್ತದೆ ಮಂಗಳೂರು ಮೂಡ್ಬಿದ್ರೆ ಕೊಪ್ಪ ಶಿವಮೊಗ್ಗ ಚಿತ್ರದುರ್ಗ ಹೊಸಪೇಟೆ ಇಳಿಕಲ್ ವಿಜಯಪುರ ಕಡೆ ಹಾದು ಮಹಾರಾಷ್ಟ್ರದ ಸೊಲ್ಲಾಪುರವನ್ನು ಕನೆಕ್ಟ್ ಮಾಡುತ್ತೆ ಹಾಗಾಗಿ ಇದು ಕರ್ನಾಟಕದಲ್ಲಿ ಹಾದು ಹೋಗಿರ್ತಕ್ಕಂಥ ಅತಿ ಉದ್ದ ನ್ಯಾಷನಲ್ ಹೈವೇ ಎನ್ ಎಚ್ ತರ್ಟೀನ್ ಇನ್ನು ಕರ್ನಾಟಕಕ್ಕೆ ಬರೋಣ ನ್ಯಾಷನಲ್ ಹೈವೇಸ್ಗಳಲ್ಲಿ ಇಷ್ಟು ನೀವು ಅಪ್ಡೇಟೆಡ್ ಮಾಹಿತಿ ಇದನ್ನು ಸ್ವಲ್ಪ ಗಮನ ಹರಿಸ್ತಾ ಇದ್ದರೆ ಈ ಪ್ರಶ್ನೆಗಳು ಅಲ್ಲಿ ಒಂದು ಪ್ರಶ್ನೆ ನಿಮಗೆ ಬರ್ಬೋದು ಈ ಒಂದು ಏರಿಯಾದಲ್ಲಿ ಅವ್ನೇನಾದ್ರೂ ಕನೆಕ್ಟ್ ಮಾಡಬೇಕು ಅಂದರೆ ನೆಕ್ಸ್ಟು ಕರ್ನಾಟಕಕ್ಕೆ ಬಂದರೆ ಕರ್ನಾಟಕದಲ್ಲಿ ನೂರ ಎಂಬತ್ತೆಂಟು ರಾಜ್ಯ ಹೆದ್ದಾರಿಗಳು ಅಟ್ ಪ್ರೆಸೆಂಟ್ ಇನ್ ಡಾಟಾವರೆಗೂ ಕೂಡ ನಮಗೆ ಸಿಗತ್ತೆ ಅದರಲ್ಲಿ ಬೆಳಗಾವಿ ಜಿಲ್ಲೆ ಇದೆಯಲ್ಲ ಇದು ಕರ್ನಾಟಕದಲ್ಲೇ ಅತಿ ಉದ್ದವಾಗಿರ್ತಕ್ಕಂಥ ಸ್ಟೇಟ್ ಹೈವೇಯನ್ನು ಹೊಂದಿರತಕ್ಕಂಥ ಡಿಸ್ಟ್ರಿಕ್ಸ್ ಇದು ಅದರಲ್ಲಿ ಎಸ್ ಎಚ್ ತರ್ಟಿ ಫೋರ್ ಅಂತ ಬರುತ್ತೆ ಸ್ಟೇಟ್ ಹೈವೇ ಮೂವತ್ತ್ನಾಲ್ಕು ಇದು ಕರ್ನಾಟಕದಲ್ಲಿ ಇರುವಂತಹ ರಾಜ್ಯ ಹೆದ್ದಾರಿಯಲ್ಲೇ ಅತ್ಯಂತ ಉದ್ದವಾದ ರಾಜ್ಯ ರಾಜ್ಯ ಹೆದ್ದಾರಿ ಆರುನೂರ ಅರವತ್ತಾರು ಕಿಲೋಮೀಟರ್ ಇದೆ ಅಂದರೆ ಬೀದರ್ ಕಲಬುರಗಿ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಉತ್ತರ ಕನ್ನಡದವರೆಗೂ ಕೂಡ ಇದು ಕನೆಕ್ಟ್ ಮಾಡುತ್ತೆ ಅಂದರೆ ಬೀದರ್ ಟು ಉತ್ತರ ಕನ್ನಡದವರೆಗೂ ಬರುತ್ತೆ ಎಷ್ಟಿದು ಆರುನೂರ ಅರವತ್ತಾರು ಕಿಲೋಮೀಟರ್ ಬರುತ್ತೆ ಎಸ್ ಎಚ್ ತರ್ಟಿ ಫೋರ್ ಇನ್ನು ಅತಿ ಚಿಕ್ಕ ಹೆದ್ದಾರಿ ನಾವು ನೋಡೋದಾದರೆ ನಮ್ಮ ಕರ್ನಾಟಕದಲ್ಲಿ ರಾಜ್ಯ ಹೆದ್ದಾರಿಗಳಲ್ಲಿ ಅತಿ ಚಿಕ್ಕದು ಅಂತಂದರೆ ಎಸ್ ಎಚ್ ಸೆವೆಂಟಿ ಒನ್ ಇ ಅಂತ ಬರ್ತದೆ ಇದು ಎರಡು ಕಿಲೋಮೀಟ್ರ್ ಇದೆ ಹಾಸನದಲ್ಲಿ ಒಂದು ಮೇಯ್ನ್ ಸ್ಟ್ಯಾಂಡಿಂದ ಇದನ್ನು ಕನೆಕ್ಟ್ ಮಾಡಿದ್ದಾರೆ ಬರೀ ಎರಡು ಕಿಲೋಮೀಟ್ರಿಗೆ ಒಂದು ಸ್ಟೇಟ್ ಹೈವೇ ರೆಡಿಯಾಗಿದೆ ಅದು ಹಾಸನದಲ್ಲಿ ಅತ್ಯಂತ ಚಿಕ್ಕ ಅಲ್ಲಿಗೆ ನಿಮಗೆ ಆ ನ್ಯಾಷನಲ್ ಹೈವೇಗಳಲ್ಲಿ ಅತಿ ಉದ್ದವಾಗಿರೋದು ಅತಿ ಚಿಕ್ಕವಾಗಿರೋದು ಕರ್ನಾಟಕದಲ್ಲಿ ಅತಿ ಉದ್ದದ ನ್ಯಾಷನಲ್ ಹೈವೇ ಮತ್ತು ಕರ್ನಾಟಕದಲ್ಲಿ ಅತಿ ಉದ್ದದ ಸ್ಟೇಟ್ ಹೈವೇ ಮತ್ತು ಕರ್ನಾಟಕದಲ್ಲಿ ಅತಿ ಚಿಕ್ಕ ಸ್ಟೇಟ್ ಹೈವೇ ಈ ಐದು ಅಂಶಗಳನ್ನು ಕೂಡ ನೀವು ಅಪ್ಡೇಟಲ್ಲಿ ತಿಳ್ಕೊಂಡ್ರೆ ಹಾಗಾರೆ ವಾಟ್ ಡಿಫ್ರೆನ್ಸ್ ಬಿಟ್ವೀನ್ ದ ನ್ಯಾಷನಲ್ ಹೈವೇ ಆ್ಯಂಡ್ ಸ್ಟೇಟ್ ಹೈವೇ ಇವೆರಡ್ರ ಬಗ್ಗೆ ನಿಮಗೆ ಶಾರ್ಟ್ ಕಟ್ಟಾಗಿ ಏನಾದರೂ ಡಿಫ್ರೆನ್ಸ್ ಕೇಳ್ತಾರೆ ಅಂತಂದರೆ ನೋಡಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ಹಾಕೋ ಮುಖ್ಯ ಉದ್ದೇಶ ಅಂತಂದರೆ ಪ್ರತಿಯೊಂದು ರಾಜ್ಯದ ರಾಜಧಾನಿಗಳನ್ನು ಮತ್ತು ಕೈಗಾರಿಕಾ ನಗರು ಬಂದರುಗಳನ್ನು ಇವು ಸಂಪರ್ಕ ಮಾಡಬೇಕು ಮತ್ತು ಇವುಗಳಲ್ಲಿ ವೇಗದ ಮಿತಿಯನ್ನು ಕೂಡ ಅಳವಡಿಸ್ತಾರೆ ಸಾಮಾನ್ಯವಾಗಿ ಎಂಬತ್ತು ಕಿಲೋಮೀಟ್ರಿಂದ ಹಂಡ್ರೆಡ್ ಕಿಲೋಮೀಟರ್ ಇದರ ವೇಗದ ಮಿತಿ ಇದರಲ್ಲಿ ಅಳವಡಿಸಿರ್ತಾರೆ ಬಟ್ ಇದನ್ನು ನಿರ್ವಹಣೆ ಕೆಲಸ ಎಲ್ಲ ಕೇಂದ್ರ ಸರ್ಕಾರದ ಲೋಕೋಪಯೋಗಿ ಇಲಾಖೆಯ ಅದರ ಎನ್ ಎಚ್ ಎ ಇದರ ನಿರ್ವಹಣೆ ಮಾಡುತ್ತದೆ ಮತ್ತು ಸಾಮಾನ್ಯವಾಗಿ ಇದರ ಮೈಲಿಗಲ್ಲುಗಳನ್ನು ನಿರ್ದಿಷ್ಟವಾಗಿಯೂ ಕೂಡ ನಿಮಗೆ ಗೊತ್ತಿರೋ ಹಾಗೆ ಹಳದಿ ಮತ್ತು ಬಿಳಿಯನ್ನು ಬಳಸಲಾಗುತ್ತೆ ಎನ್ ಎಚ್ ಫಾರ್ಟಿ ಫೋರ್ ಅತಿ ಉದ್ದವಾಗಿರೋದು ಹಿಂಗನ್ನು ಸ್ಟೇಟ್ ಹೈವೇಗೆ ಬಂದರೆ ಇಲ್ಲಿ ರಾಜ್ಯದ ರಾಜಧಾನಿ ಮತ್ತು ಜಿಲ್ಲೆಯ ಪಟ್ಟಣಗಳನ್ನು ಇದಕ್ಕೆ ಕನೆಕ್ಟ್ ಮಾಡಬೇಕಾಗತ್ತೆ ವೇಗಮಿತಿ ಬಂದುಬಿಟ್ಟು ಅರವತ್ತರಿಂದ ಎಂಬತ್ತು ಕಿಲೋಮೀಟ್ರ್ ಮಾತ್ರ ಇದರ ವೇಗಮಿತಿ ಇರಬೇಕು ಓಕೆ ಇದಕ್ಕೆ ನಾವು ಇಲ್ಲಿ ನೋಡೋದಾದರೆ ಹಸಿರು ಮತ್ತು ಬಿಳಿ ಬಣ್ಣವನ್ನು ಬಳಸ್ತಾರೆ ಸಾಮಾನ್ಯವಾಗಿ ಇದು ನಮಗೆ ಬರುತ್ತೆ ಇದಿಷ್ಟು ನೀವು ನ್ಯಾಷನಲ್ ಹೈವೇಗಳಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಶೇಷವಾದಂಥ ಒಂದು ಮಾಹಿತಿ ಹೆಚ್ಚಿನ ಅಪ್ಡೇಟ್ಗಳನ್ನು ಇದರಲ್ಲಿ ನೀವು ತಿಳ್ಕಬೇಕು ಸ್ನೇಹಿತರ ಈಗ ಏಳನೇ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಕಾಲ್ಗೂರ್ಲಿ ಮತ್ತು ಕೋಲ್ಗಾಡಿ ಚಿನ್ನದ ಗಣಿಗಳು ಇಲ್ಲಿ ಕಂಡು ಬರುತ್ತವೆ ಅಂತ ಪ್ರಶ್ನೆ ಕೇಳಿದ್ದಾರೆ ಕೆಲಗಡೆ ನಿಮಗೆ ಆಸ್ಟ್ರೇಲಿಯಾ ಉತ್ತರ ಅಮೇರಿಕಾ ಆಫ್ರಿಕಾ ಜರ್ಮನಿ ಕೇಳಿದ್ದಾರೆ ಪ್ರಶ್ನೆ ನೋಡಿದ ತಕ್ಷಣ ಏನಪ್ಪ ವರ್ಲ್ಡ್ ಜಿಯೋಗ್ರಫಿಯ ಇಷ್ಟು ದೊಡ್ಡ ಪ್ರಶ್ನೆ ಕೇಳಿದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು ಯಾಕೆಂದರೆ ಎಲ್ಲ ಖಂಡಗಳ ಚಿನ್ನದ ಗಣಿಗಳನ್ನು ನೆನ್ಪಿಟ್ಕೊಳ್ಳೋಕ್ಕಾಗತ್ತಾ ಅಂತ ನೀವು ಯೋಚನೆ ಮಾಡ್ಬೋದು ಬಟ್ ಇಲ್ಲಿ ಇದೇನು ಭಾಳ ದೊಡ್ಡ ಪ್ರಶ್ನೆ ಅಲ್ಲ ಇದು ನಿಮಗೆ ಆರನೇ ಕ್ಲಾಸು ಸಿಕ್ಸ್ತ್ ಸ್ಟ್ಯಾಂಡರ್ಡು ಮತ್ತು ಸೆವೆಂತ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಿಂದ ಎತ್ತಿರೋ ಅಂಥ ಒಂದು ಸಣ್ಣ ಪ್ರಶ್ನೆ ಅದಕ್ಕೆ ಟೆಕ್ಸ್ಟ್ ಬುಕ್ ಸೀರೀಸ್ಗಳನ್ನ ನೀವು ಚೆನ್ನಾಗಿ ಓದ್ಕೋಬೇಕು ಅಂತ ಯಾಕೆ ಹೇಳ್ತೀವಿ ಅಂದರೆ ಇಂಥದಕ್ಕೋಸ್ಕರ ಇದಕ್ಕೆ ಪರ್ಫೆಕ್ಟಾಗಿ ಆಧಾರನೂ ಕೂಡ ನಿಮಗೆ ತೋರಿಸ್ಬೋದು ಕಾಲ್ಗೂರ್ಲಿ ಮತ್ತು ಕೊಲ್ಗಾಡಿ ಚಿನ್ನದ ಗಣಿಗಳು ಎಲ್ಲಿ ಕಂಡು ಬರುತ್ತವೆ ಅಂತಂದರೆ ಇದಕ್ಕೆ ಉತ್ತರ ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತೆ ನೀವು ಆಸ್ಟ್ರೇಲಿಯಾ ಟೆಕ್ಸ್ಟ್ ಬುಕ್ಸ್ ನೀವು ನೋಡ್ತಾ ಹೋದರೆ ನಿಮಗಲ್ಲಿ ಸಿಗತ್ತೆ ನೋಡಿ ಕರ್ನಾಟಕ ಸ್ಟೇಟ್ನ ಟೆಕ್ಸ್ಟ್ ಬುಕ್ಕಲ್ಲೇ ಕೊಟ್ಟಿದ್ದಾರೆ ಖನಿಜಗಳು ಮತ್ತು ಕೈಗಾರಿಕೆಗಳು ಅನ್ನೋ ಕಾನ್ಸೆಪ್ಟು ಆಸ್ಟ್ರೇಲಿಯಾ ನಕ್ಷೆ ಖಂಡದ ಬಗ್ಗೆ ಕೂಡ ಹೇಳ್ತಾರೆ ಸೊ ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥದ್ದು ಕಬ್ಬಿಣದಾದಿರು ಉತ್ಪಾದಿಸುವ ದೇಶ ಜೊತೆಗೆ ಪಶ್ಚಿಮ ಆಸ್ಟ್ರೇಲಿಯಾದ ಇಲ್ಲಿದೆ ನೋಡಿ ಪಶ್ಚಿಮ ಆಸ್ಟ್ರೇಲಿಯಾದ ಕೋಲ್ಗಾರ್ಡಿ ಮತ್ತು ಕಾಲ್ಗೂರ್ಲಿಗಳು ಚಿನ್ನ ಉತ್ಪಾದಿಸುವ ಕೇಂದ್ರಗಳಾಗಿವೆ ಇದು ಒಂದು ಲೈನ್ ಎತ್ಕೊಂಡು ನಿಮಗೆ ಕೆ ಪಿ ಸಿಯ ಗ್ರೂಪ್ ಸಿನಲ್ಲಿ ಈ ಪ್ರಶ್ನೆ ಕೇಳಿರೋದು ಹಾಗಾಗಿ ದಿ ವರ್ಲ್ಡ್ ಬೆಸ್ಟ್ ತಿಳ್ಕೋಬೇಕು ಅಂತೇನಿಲ್ಲ ವರ್ಲ್ಡ್ ಜಿಯೋಗ್ರಫಿ ಓದುವಾಗ ಪ್ರೈಮರಿ ಪುಸ್ತಕಗಳ ವಿಚಾರವನ್ನು ಮೊದಲು ಸ್ಪಷ್ಟವಾಗಿ ತಿಳ್ಕೊಂಡ್ರೆ ವರ್ಲ್ಡ್ ಜಿಯೋಗ್ರಫಿಯ ದೊಡ್ಡ ಪುಸ್ತಕಗಳನ್ನು ಆಮೇಲೆ ಓದ್ರಿ ಹಾಗಾಗಿ ಆಸ್ಟ್ರೇಲಿಯಾದಲ್ಲಿ ನಮಗೆ ಸಾಕಷ್ಟು ಖನಿಜ ಸಂಪತ್ತಿದೆ ಕಬ್ಬಿಣದಾದಿರು ಬಾಕ್ಸೈಟು ಸತ್ತು ನಿಕ್ಕಲ್ಲು ತಾಮ್ರ ಮ್ಯಾಂಗ್ನೀಸ್ ಚಿನ್ನ ತವರ ಎಕ್ಸ್ಪೆಷಲಿ ಅವ್ರ ಹತ್ರ ತುಂಬ ಗ್ರೇಟಾಗಿ ಸಿಗೋದು ಅಂತಂದರೆ ಯುರೇನಿಯಮ್ ಟು ತರ್ಟಿ ಫೈವ್ ಅಂತೀವಲ್ಲ ಈ ಯುರೇನಿಯಂ ಹೆಚ್ಚಾಗಿ ಸಿಗತ್ತೆ ಅದು ಕೂಡ ನಿಮಗೆ ನೆನಪಿರಬೇಕು ಹಾಗಾಗಿ ಪಶ್ಚಿಮ ಆಸ್ಟ್ರೇಲಿಯಾದಲ್ಲಿ ಬರುವ ಕೋಲ್ಗಾರ್ಡಿ ಮತ್ತು ಕಾಲ್ಗುರ್ಲಿ ಪ್ರದೇಶಗಳು ಚಿನ್ನ ಉತ್ಪಾದಿಸುವ ಪ್ರಮುಖ ಪ್ರಪಂಚದಲ್ಲೇ ಅತಿ ಹೆಚ್ಚು ಬಾಕ್ಸೈಟ್ ನಿಕ್ಷೇಪ ಎಲ್ಲಿದೆ ಅಂದರೆ ಆಸ್ಟ್ರೇಲಿಯಾದಲ್ಲಿದೆ ಓಕೆ ಅದು ಕೂಡ ನಿಮಗೆ ನೆನ್ಪಿಡಬೇಕು ಚಿನ್ನ ನ್ಯೂ ಸೌತ್ ವೇಲ್ಸು ವಿಕ್ಟೋರಿಯಾ ಮತ್ತು ಕ್ವೀನ್ಸ್ ಲ್ಯಾಂಡಲ್ಲಿ ಕೂಡ ದೊರೆಯುತ್ತೆ ಅಂತ ಇದು ನಮಗೆ ಆಸ್ಟ್ರೇಲಿಯಾ ಖಂಡದ ಬಗ್ಗೆ ಕೊಟ್ಟಿರ್ತಕ್ಕಂಥದ್ದು ಸೇಮ್ ಪ್ರಶ್ನೆ ನಿಮಗೇನಾದರೂ ಉತ್ತರ ಅಮೇರಿಕಾ ಆಪ್ಷನಲ್ಲಿ ನೀವು ನೋಡಿದ್ದೀರಲ್ಲ ಆಪ್ಷನಲ್ಲಿ ನೋಡಿ ಇಲ್ಲಿ ಉತ್ತರ ಅಮೇರಿಕಾ ಕೂಡ ಕೊಟ್ಟಿದ್ದಾನೆ ಸೊ ಉತ್ತರ ಅಮೇರಿಕಾದಲ್ಲೂ ಕೂಡ ನಿಮಗೆ ಚಿನ್ನ ಸಿಗತ್ತೆ ಎಲ್ಲಿ ಸಿಗತ್ತೆ ನಾರ್ತ್ ಅಮೇರಿಕಾ ನಾರ್ತ್ ಅಮೇರಿಕಾದಲ್ಲಿ ಮೂರು ಪ್ರಮುಖ ರಾಷ್ಟ್ರಗಳು ಅಲ್ವಾ ಕೆಳಗಡೆ ಮೆಕ್ಸಿಕೋ ಮಧ್ಯದಲ್ಲಿ ಯು ಎಸ್ ಎ ಮೇಲ್ಭಾಗದಲ್ಲಿ ಕೆನಡಾ ಮೂರಿದ್ದಾವೆ ಅದರಲ್ಲಿ ನಿಮಗೆ ನೋಡಿ ಉತ್ತರ ಅಮೇರಿಕಾದಲ್ಲೂ ಕೂಡ ನಿಮಗೆ ಅನೇಕ ಬೆಲೆ ಬಾಳುವ ಖನಿಜಗಳು ಕೂಡ ಇಲ್ಲಿ ಸಿಗ್ತವೆ ಕೊಟ್ಟಿದ್ದಾನೆ ಕಬ್ಬಿಣದಾದಿರು ತಾಮ್ರ ನಿಕ್ಕಲ್ ಬೆಳ್ಳಿ ಸತ್ತು ದೊರೆಯುತ್ತೆ ಸಾಕಷ್ಟು ಪ್ರಮಾಣದಲ್ಲಿ ಕಲ್ಲಿದ್ದಲು ಕಲ್ಲೆಣ್ಣೆ ಮತ್ತು ನೈಸರ್ಗಿಕ ಅನಿಲ ಸಿಗುತ್ತೆ ಆಪ್ಷನ್ಸ್ ಪ್ರಕಾರ ನೀವು ನೋಡಿ ಉತ್ತರ ಅಮೇರಿಕದಲ್ಲಿ ಪ್ರಪ್ರಥಮ ಖನಿಜ ಗಣಿ ಎಂದರೆ ಚಿನ್ನದ ಗಡಿ ಇದೇ ಪಾಯಿಂಟ್ಗಳು ನಿಮಗೆ ಸ್ವಲ್ಪ ಎಕ್ಸಾಮ್ಸ್ಗಳಲ್ಲಿ ಹೈಲೈಟ್ ಆಗಬೇಕು ಉತ್ತರ ಅಮೇರಿಕದಲ್ಲೇ ಪ್ರಪ್ರಥಮ ಖನಿಜ ಗಣಿ ಅಂತ ಶುರುವಾಗಿದ್ದು ಚಿನ್ನದ ಗಣಿ ಎಲ್ಲಿ ಶುರುವಾಗಿತ್ತು ನೋಡಿ ಕ್ಯಾಲಿಫೋರ್ನಿಯಾದಲ್ಲಿ ಯುಕಟನ್ ಕಣಿವೆಗಳಲ್ಲಿ ಚಿನ್ನದ ಗಣಿಗಳ ಪ್ರಮುಖ ಪ್ರದೇಶಗಳಿವೆ ಮತ್ತು ಸುಪೀರಿಯರ್ಸ್ ಸರೋವರ ಅದನ್ನು ಸುತ್ತುರಿದಿರತಕ್ಕಂಥ ಪ್ರದೇಶಗಳಲ್ಲಿಯೂ ಕೂಡ ನಮಗೆ ಕಬ್ಬಿಣದ ಅದನ್ನ ನಿಕ್ಷೇಪಕ್ಕೂ ಕೂಡ ಇವು ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದಾವೆ ದಿ ಬೆಸ್ಟ್ ಉತ್ಕೃಷ್ಟ ದರ್ಜೆಯ ಏನು ನಾವು ಮ್ಯಾಗ್ನಾಟೈಟ್ ಅಂತ ಕರಿತೀವಿ ಹೆಮಟೈಟ್ ಅಂತ ಏನು ಕರಿತೀವಿ ಅಂಥ ಅತ್ಯುತ್ತಮವಾಗಿರ್ತಕ್ಕಂಥ ಮತ್ತು ಆಂಥ್ರಾಸೈಟ್ ಬಿಟೊಮಿನಾಸ್ನಂತಹ ಉ ಉನ್ನತವಾದಂಥ ಕಬ್ಬಿಣದ ಅದಿರಿನ ಮತ್ತು ಕಲ್ಲಿದ್ದಲಿನ ಅದಿರಿನ ನಿಕ್ಷೇಪಗಳು ಕೂಡ ಇಲ್ಲಿ ನಮಗೆ ಸಿಗ್ತವೆ ಅದರಲ್ಲೂ ಕಬ್ಬಿಣದ ಅದರಿನ ಕೆನಡಿಯನ್ ಭೂಫಲಕದಲ್ಲೂ ಕೂಡ ಹೆಚ್ಚಾಗಿ ತೆಗಿತಾರೆ ಮೆಕ್ಸಿಕೋ ವಿಶ್ವದ ಪ್ರಮುಖ ಬೆಳ್ಳಿ ಉತ್ಪಾದಿಸುವ ದೇಶ ಇದು ಕೂಡ ನಿಮಗೆ ಹೈಲೈಟೆಡ್ ಪಾಯಿಂಟು ನೆನಪಿಟ್ಕೊಳ್ಳಿ ಮೆಕ್ಸಿಕೋ ವಿಶ್ವದಲ್ಲೇ ಪ್ರಮುಖ ಬೆಳ್ಳಿ ಉತ್ಪಾದಿಸುವ ದೇಶ ಮತ್ತು ಯು ಎಸ್ ಏನಿದೆ ಪ್ರಪಂಚದಲ್ಲೇ ಅತ್ಯಧಿಕ ತಾಮ್ರವನ್ನು ಕೂಡ ಉತ್ಪಾದಿಸುವ ರಾಷ್ಟ್ರ ನೋಡಿ ಇದೊಂದು ಡ ನಿಮಗೆ ಪ್ಯಾರಾಗ್ರಾಫು ತುಂಬಾ ಮಾಹಿತಿಗಳನ್ನು ಕೊಡುತ್ತೆ ಇದು ಏಳನೇ ಕ್ಲಾಸ್ನ ಉತ್ತರ ಅಮೇರಿಕಾ ಬಲ್ ಬರ್ತೀವಿ ಇನ್ನು ನಿಮಗೆ ಆಪ್ಷನ್ಸಲ್ಲಿ ಆಫ್ರಿಕಾ ಕೂಡ ಕೊಟ್ಟಿದ್ದಾನೆ ಆಫ್ರಿಕಾದಲ್ಲಿ ಕೂಡ ಬಂಗಾರ ಸಿಗುತ್ತದೆ ಕೂಡ ನೆನಪಿಟ್ಟುಕೊಳ್ಳಿ ಯಾಕೆಂದರೆ ದಕ್ಷಿಣ ಆಫ್ರಿಕಾ ಒಂದರದಲ್ಲೇ ಅಂದರೆ ಈ ಒಂದು ದಕ್ಷಿಣ ಆಫ್ರಿಕಾ ಇಲ್ಲಿ ಬರುತ್ತಲ್ಲ ಇದು ಒಂದರಲ್ಲೇ ಕೂಡ ಅದರಲ್ಲಿ ವಿಟ್ ವ್ಯಾಟರ್ ಸ್ಟ್ಯಾಂಡಲ್ಲಿ ಟ್ರಾನ್ಸ್ಮಾಲ ಅಂತ ಕರಿತೀವಿ ಆರೆಂಜ್ ಫ್ರೀ ಸ್ಟೇಟ್ಗಳಲ್ಲಿ ಕೂಡ ನಮಗೆ ಬಂಗಾರದ ಉತ್ಪಾದನೆ ಶೇಕಡಾ ಐವತ್ತಕ್ಕಿಂತಲೂ ಕೂಡ ಹೆಚ್ಚಿದೆ ಅದರಲ್ಲಿ ದಕ್ಷಿಣ ಆಫ್ರಿಕಾ ಜಿಂಬಾಬ್ವೆ ಕಾಂಗೋ ಅಂದರೆ ಜೈರೆ ಅಂತೇನು ಕರಿತೀವಿ ಇವು ಹೆಚ್ಚು ಪ್ರಮುಖವಾಗಿರ್ತಕ್ಕಂಥದ್ದು ನಮಗಿಲ್ಲಿ ಸಿಗ್ತದೆ ನೋಡಿ ಇಲ್ಲಿ ಒಂದು ಕಾಂಗೋ ನದಿ ಇದ್ರ ಬಗ್ಗೆ ಕೂಡ ಭಾಳ ಸರಿ ಪ್ರಶ್ನೆ ಕೇಳಿದ್ದಾರೆ ಕಾಂಗೋ ನದಿ ಸಮಭಾಜಕ ವೃತ್ತವನ್ನು ಎರಡು ಬಾರಿ ದಾಟುವ ನದಿ ಯಾವುದು ಅಂತ ಕೇಳಿದ್ದಾರೆ ಸೌಭಾಜಿಕ ವೃತ್ತವನ್ನು ಎರಡು ಬಾರಿ ದಾಟುವ ನದಿ ಇದೇ ಕಾಂಗೋ ಝೈರೆ ನದಿ ಅಂತಲೂ ಕೂಡ ಕರೀತಾರೆ ಅದು ಕೂಡ ನಿಮಗೆ ನೆನಪಿರಲಿ ಮಧ್ಯಭಾಗದ ಸೌಭಾಜಿಕ ವೃತ್ತ ಬರುತ್ತೆ ಆಫ್ರಿಕಾ ಖಂಡದ ಬಗ್ಗೆ ಭಾಳ ಸರಿ ನಿಮ್ಗೆ ಹೇಳಿದೀವಿ ದಕ್ಷಿಣದ ಈ ತುದಿಯನ್ನು ಕೇಪ್ ಆಫ್ ಗುಡ್ ಹೋಪ್ ಅಂತ ಕೂಡ ಕರೆದಿದ್ದು ಗುಡ್ ಹೋಪ್ ಅಂತ ಓಕೆ ಅದಾದ್ಮೇಲೆ ನಿಮ್ಗೆ ಇಲ್ಲಿ ಮೇಲ್ಭಾಗದಲ್ಲಿ ಮೆಡಿಟರೇನಿಯನ್ ಸಮುದ್ರ ಬರುತ್ತೆ ಈ ಕಡೆ ನಿಮಗೆ ಹಿಂದೂ ಮಹಾಸಾಗರ ಬರುತ್ತೆ ಇಲ್ಲಿ ಅಟ್ಲಾಂಟಿಕ್ ಸಾಗರಗಳು ಕೂಡ ನಿಮಗೆ ಬರ್ತದೆ ಇದೇ ಮಡಗಾಸ್ಕರ್ ಐಲ್ಯಾಂಡ್ ಅಂತ ಕರಿತೀವಿ ವಾಸ್ಕೋಡಿ ಗಾಮ ಭಾರತಕ್ಕೆ ಬರ್ಲಿಕ್ಕಾಗಿನೇ ಈ ಮಡಗಾಸ್ಕರ್ ಐಲ್ಯಾಂಡ್ ಬಳಸ್ಕೊಂಡಿದ್ದ ಅಂತ ಈ ತುದಿಯನ್ನ ಕೇಪ್ ಆಫ್ ಗುಡ್ ಹೋಪ್ ಅಂತ ಕರೆದ್ರೆ ಇದೇ ಸೋಮಾಲಿಯಾ ದೇಶ ನೆನ್ಪಿಟ್ಕೊಳ್ಳಿ ಈ ಸೋಮಾಲಿಯಾ ದೇಶದ ಈ ತುದಿಯನ್ನೇ ಕೇಪ್ ಆಫ್ ಹಾರ್ನ್ ಅಂತ ಕೂಡ ಕರೀತಾರೆ ಹಾರ್ನ್ ಆಫ್ ಆಫ್ರಿಕಾ ಯಾವುದು ಅಂತ ಕೇಳಿದ್ರೆ ಇದೇ ಹಾರ್ನ್ ಆಫ್ ಆಫ್ರಿಕಾ ಅಂತಂದ್ರೆ ಈ ನಮ್ಮ ಏನು ಕಡಲುಗಳ್ಳರ ದೇಶ ಸೋಮಾಲಿಯಾ ಅಂತ ಕರಿತೀವಲ್ಲ ಇಲ್ಲಿ ಬರ್ತದೆ ನಿಮಗೆ ಓಕೆ ಇದು ಕೂಡ ನೀವು ತುಂಬ ಚೆನ್ನಾಗಿ ಇದರಲ್ಲಿ ತಿಳ್ಕೊಬೇಕಾಗತ್ತೆ ಅದರಲ್ಲಿ ಈಜಿಪ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಇಲ್ಲಿ ನಮಗೆ ಪರ್ವತ ಶ್ರೇಣಿಗಳು ಬರ್ತವೆ ಇಲ್ಲಿ ಹುಟ್ಟುವ ನೈಲ್ ನದಿಯೇ ಮೆಟ್ರೇನಿಯನ್ ಸಮುದ್ರಕ್ಕೆ ಹರಿಯುತ್ತೆ ಬ್ಲೂ ನೈಲು ವೈಟ್ ನೈಲು ಇವೆಲ್ಲ ಬರ್ತವೆ ನಿಮಗೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಐದು ಪ್ರಮುಖವಾಗಿರ್ತಕ್ಕಂತಹ ಒಂದು ಸರೋವರಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು ಅದೆಲ್ಲ ಕೂಡ ನಿಮಗೆ ಆಫ್ರಿಕಾ ಕಾಂಟಿನೆಂಟ್ಸಲ್ಲಿ ಪಾಠ ಮಾಡಿದ್ದೀನಿ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಆಫ್ರಿಕಾ ಕಾಂಟಿನೆಂಟ್ಸ್ ಬಗ್ಗೆ ವಿಸ್ತೃತವಾದ ಮಾಹಿತಿ ಕೊಟ್ಟಿದ್ದೀನಿ ಅಲ್ಲಿ ನೀವು ನೋಡ್ಬೋದು ಓಕೆ ಸೊ ನೆಕ್ಸ್ಟ್ ನಮಗೆ ಬರೋಣ ಹಾಗಾದರೆ ಚಿನ್ನದ ಮೂರು ಪ್ರಮುಖವಾಗಿ ತಿಳ್ಕೊಂಡ್ಮೇಲೆ ವಿಶ್ವದ ಲೆವೆಲಲ್ಲಿ ಸ್ಟ್ಯಾಟಿಸ್ಟಿಕ್ ಡಾಟಾಗಳನ್ನು ನೋಡೋದಾದರೆ ವಿಶ್ವದಲ್ಲೇ ದೊಡ್ಡ ಚಿನ್ನ ಉತ್ಪಾದಿಸುವ ದೇಶಗಳ ಪಟ್ಟಿ ಎರಡು ಸಾವಿರದ ಇಪ್ಪತ್ತ ಒಂದು ಸ್ಟ್ಯಾಟಿಸ್ಟಿಕಲ್ ಯೂನಿಟ್ನವ್ರು ಕೊಟ್ಟಿರೋ ಡಾಟಾಗಳ ಪ್ರಕಾರ ನೋಡೋದಾದರೆ ಚೀನಾ ಈವರೆಗೆ ಪ್ರಪಂಚದಲ್ಲೇ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡ್ತಾಯಿದೆ ವ ನಮ್ಮ ವರ್ಲ್ಡ್ನ ಉತ್ಪಾದನೆಯ ಲೆವೆನ್ ಪರ್ಸೆಂಟನ್ನು ಇವರೇ ಹೊಂದಿದ್ದಾರೆ ಸೆಕೆಂಡಲ್ಲಿ ಆಸ್ಟ್ರೇಲಿಯಾ ಮೂರನೇದರಲ್ಲಿ ರಷ್ಯಾ ಬರುತ್ತೆ ಈ ಡಾಟಾಗಳು ಪ್ರತಿ ವರ್ಷ ಚೇಂಜ್ ಆಗ್ತಾ ಇರ್ತವೆ ಆಯಾ ಇಯರನ್ನು ನೋಡಿಕೊಂಡು ನೀವು ಎಕನಾಮಿಕಲ್ ಡೇನ ಎಂಡ್ ಆಫ್ ದ ಡೇನಲ್ಲಿ ಇವನ್ನು ಅನೌನ್ಸ್ ಮಾಡ್ತಾರೆ ನೋಡ್ತಾ ಇರಬೇಕು ಪ್ರಪಂಚದ ಎಪ್ಪತ್ತೆರಡು ಉತ್ಪಾದಕ ದೇಶಗಳನ್ನು ಲಿಸ್ಟ್ ಮಾಡಲಾಗಿದೆ ಅದರಲ್ಲಿ ಭಾರತದ ಸ್ಥಾನ ಅರವತ್ತನೇ ಸ್ಥಾನ ಫಸ್ಟು ಚೀನಾ ಆದರೆ ಭಾರತ ಅರವತ್ತನೇ ಸ್ಥಾನದಲ್ಲಿದೆ ಟೋಟಲ್ ಹಂಗ್ರ ಲಿಸ್ಟಲ್ಲಿ ಎಷ್ಟಿದ್ದಾವೆ ಅಂದರೆ ಎಪ್ಪತ್ತೆರಡಿದ್ದಾವೆ ಫಸ್ಟು ಚೀನಾ ಸೆಕೆಂಡ್ ಆಸ್ಟ್ರೇಲಿಯಾ ಮೂರನೇದು ರಷ್ಯಾ ಭಾರತ ಇಲ್ಲಿದೆ ಅರವತ್ತನೇ ಸ್ಥಾನದಲ್ಲಿದೆ ಇದು ನಿಮಗೆ ಕರ್ನಾಟಕಕ್ಕೆ ಬಂದರೆ ನಾವು ಅದರಲ್ಲಿ ತುಂಬಾ ಪ್ರಮುಖವಾಗಿದೆ ಇತ್ತೀಚೆಗೆ ಒಂದು ಕರೆಂಟ್ ಅಫೇರ್ಸ್ ಸುದ್ದಿ ಇದೆ ಇದೇ ಚಿನ್ನ ಉತ್ಪಾದನೆ ಬಗ್ಗೆ ಕರೆಂಟ್ ಅಫೇರ್ಸ್ ಕೂಡ ಚೆನ್ನಾಗಿ ತಿಳ್ಕೊಳ್ಳಿ ಇತ್ತೀಚೆಗೆ ಜಮಾಯಿ ಜಿಲ್ಲೆ ಅಂತ ಬರ್ತದೆ ಈ ಜಮಾಯಿ ಜಿಲ್ಲೆ ಬಿಹಾರ ರಾಜ್ಯದಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ಇತ್ತೀಚೆಗೆ ಒಂದು ಭೂವಿಜ್ಞಾನಿಗಳ ತಂಡ ಏನು ಮಾಡ್ತು ಅಂತಂದರೆ ಬಿಹಾರದ ಜಮಾಯಿ ಜಿಲ್ಲೆಯಲ್ಲಿ ದೇಶದಲ್ಲೇ ಅತಿ ದೊಡ್ಡ ಚಿನ್ನದ ನಿಕ್ಷೇಪ ಇರುವ ಸ್ಥಳ ಇದೆ ಅಂಥೇಳಿ ಅವರು ಸಂಶೋಧನೆ ಮಾಡಿದ್ದಾರೆ ಆ ಸಂಶೋಧನೆಯನ್ನು ಜಿ ಎಸ್ ಐನವರು ಅಂದರೆ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಈ ವರದಿಯನ್ನು ಮಾಡ್ತಾರೆ ಅವ್ರ ಪ್ರಕಾರ ಜಮಾಯಿ ಜಿಲ್ಲೆಯಲ್ಲಿ ಮೂವತ್ತೇಳು ಪಾಯಿಂಟ್ ಆರು ಟನ್ ಖನಿಜಯುಕ್ತವಾಗಿರ್ತಕ್ಕಂಥ ಅದಿರು ಇಲ್ಲಿದೆ ಸುಮಾರು ಎಂಬತ್ತೆಂಟು ಮಿಲಿಯನ್ ಟನ್ಗಳಷ್ಟು ಚಿನ್ನದ ಸಂಗ್ರಹ ಈ ಜಮಾಯಿ ಜಿಲ್ಲೆಯಲ್ಲಿ ಬರ್ತದೆ ಇದಕ್ಕೆ ನೀವು ನಮ್ಮ ಜಿ ಎಸ್ ಐ ಸಂಶೋಧನೆಗಳ ಪಟ್ಟಿಯಲ್ಲಿ ಈ ಹೆಸರನ್ನ ಇಡಲಾಗಿದೆ ನೆನಪಿಟ್ಕೊಳ್ಳಿ ಬಿಹಾರ್ ಸರ್ಕಾರ ಕೂಡ ಅದಕ್ಕೆ ಅನುಮತಿಯನ್ನು ಕೊಟ್ಟಿದೆ ಹಾಗಾಗಿ ಜಮಾಯಿ ಜಿಲ್ಲೆಯ ಕರ್ಮಾಟಿಯಾ ಮತ್ತು ಜಾಝಾ ಮತ್ತು ಸೋನೋ ಪ್ರದೇಶಗಳಲ್ಲಿ ಚಿನ್ನದ ಉಪಸ್ಥಿತಿ ಇರೋದು ಈಗ ಗೊತ್ತಾಗಿದೆ ಇದುವರೆಗೂ ನಾವು ಕೆ ಜಿ ಎಫ್ ಅಂತ ಏನಿದೆ ಇದೇ ಭಾರತದಲ್ಲಿ ಅತ್ಯಂತ ದೊಡ್ಡ ಚಿನ್ನದ ಗಣಿ ಅಂತ ಅಂದ್ಕೊಂಡಿದ್ವಿ ಆಮೇಲೆ ರಾಯಚೂರಿನ ಹಟ್ಟಿ ಪ್ರದೇಶಗಳನ್ನು ಕೂಡ ನಾವು ನೋಡ್ತಾ ಇದ್ವಿ ಈಗ ಕರೆಂಟ್ ಅಫೇರ್ಸ್ ನೆನಪಿಟ್ಕೊಳ್ಳಿ ಜಮಾಯಿ ಜಿಲ್ಲೆಯಲ್ಲಿ ಬಿಹಾರದಲ್ಲಿ ಸಂಶೋಧನೆ ಆಗಿದೆ ಹಾಗಾಗಿ ರಾಷ್ಟ್ರೀಯ ಖನಿಜ ದಾಸ್ತಾನು ಸಮಿತಿ ಇತ್ತೀಚಿಗೊಂದು ಮಾಹಿತಿ ಕೊಡುತ್ತೆ ಭಾರತದಲ್ಲಿ ಓಕೆ ರಾಷ್ಟ್ರೀಯ ಖನಿಜ ದಾಸ್ತಾನು ಸಮಿತಿ ಪ್ರಕಾರ ಎರಡು ಸಾವಿರದ ಹದಿನೈದರ ಹೊತ್ತಿಗೆ ಚಿನ್ನದ ಅದಿರಿನಲ್ಲಿ ಒಟ್ಟು ಮೀಸಲು ಮತ್ತು ಸಂಪನ್ಮೂಲಗಳು ಐನೂರ ಒಂದು ಪಾಯಿಂಟ್ ಎಂಟು ಮೂರು ಮಿಲಿಯನ್ ಟನ್ಗಳಷ್ಟು ನಮ್ಮಲ್ಲಿ ಈಗ ಇದೆ ಅಂಥೇಳಿ ಅವರು ಅಂದಾಜು ಮಾಡಿದ್ದಾರೆ ಚಿನ್ನದ ಅದಿರುಗಳ ಅತಿ ದೊಡ್ಡ ನಿಕ್ಷೇಪ ಈಗ ಸಂಶೋಧನೆ ಆದಮೇಲೆ ಶೇಕಡಾ ನಲವತ್ತ್ನಾಲ್ಕು ಪರ್ಸೆಂಟ್ನಷ್ಟು ನಮ್ಮಲ್ಲಿ ಚಿನ್ನದ ಅದಿರು ನಮ್ಗೆ ಸಿಗ್ತಕ್ಕಂಥದ್ದು ನಿಕ್ಷೇಪ ಇರೋದು ಬಿಹಾರದಲ್ಲಿ ನಂತರದಲ್ಲಿ ರಾಜಸ್ಥಾನದಲ್ಲಿ ಒಂದು ಸಂಶೋಧನೆ ಆಗಿದೆ ಕರ್ನಾಟಕದಲ್ಲಿ ಟ್ವೆಂಟಿ ಒನ್ ಬಂಗಾಳದಲ್ಲಿ ಮೂರು ಆಂಧ್ರ ಪ್ರದೇಶ್ ಮೂರು ಜಾರ್ಖಂಡಲ್ಲಿ ಮೂರು ಉಳಿದ ಎರಡು ಪರ್ಸೆಂಟು ಇನ್ನು ಉಳಿದ ಜಿಲ್ಲೆಗಳು ಛತ್ತೀಸ್ಗಢ ಮಧ್ಯಪ್ರದೇಶ ಕೇರಳ ಮಹಾರಾಷ್ಟ್ರ ತಮಿಳುನಾಡುಗಳಲ್ಲಿದೆ ಅಂಥೇಳಿ ಇತ್ತೀಚೆಗೆ ರಾಷ್ಟ್ರೀಯ ಖನಿಜ ದಾಸ್ತಾನು ಮಾಹಿತಿಯವರು ನಡೆಸಿರ್ತಕ್ಕಂಥ ಸರ್ವೇನಲ್ಲಿ ಈ ಕರೆಂಟ್ ಅಫೇರ್ಸ್ನ ಹೊರಗೆ ಬಿಟ್ಟಿದ್ದಾರೆ ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ನಿಮಗೆ ಈ ಎಮ್ ಎಮ್ ಡಿ ಆರ್ ಏನಿದೆ ಅಂದರೆ ಮೈನಿಂಗ್ ಡಿಪಾರ್ಟ್ಮೆಂಟಲ್ಲಿ ಬರ್ತಕ್ಕಂತಹ ಮೈನಿಂಗ್ ಆ್ಯಂಡ್ ಮಿನರಲ್ ಡೆವಲಪ್ಮೆಂಟ್ಸ್ ಅಥಾರಿಟಿ ಏನಿದೆ ಇವರು ಈ ರೆಗ್ಯುಲೇಷನ್ಸ್ನವರು ಸಾವಿರದ ಒಂಬೈನೂರ ಐವತ್ತ ಏಳರಲ್ಲಿ ಈ ಕಾಯ್ದೆಯನ್ನು ಜಾರಿಗೆ ತರೋದ್ರ ಮುಖಾಂತರ ಸಂಪೂರ್ಣ ಸಂಶೋಧನೆಗೆ ಅವಕಾಶಗಳನ್ನು ಮಾಡಿದರು ಇದನ್ನೇ ಜಿ ಎಸ್ ಐ ಅಂತ ಕರಿತೀವಿ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇದು ಭಾರತದ ಸರ್ಕಾರಿ ಸಂಸ್ಥೆ ಭೂವೈಜ್ಞಾನಿಕ ಸಮೀಕ್ಷೆಗಳು ಅಧ್ಯಯನಗಳನ್ನು ನಡೆಸೋದಕ್ಕೆ ಗಣಿ ಸಚಿವಾಲಯಕ್ಕೆ ಇದನ್ನು ಟ್ಯಾಗ್ ಮಾಡಿಬಿಟ್ಟು ಇದನ್ನು ಮಾಡಲಾಗಿದೆ ಇದು ವಿಶ್ವದ ಭೂ ವಿಜ್ಞಾನ ಸಮೀಕ್ಷೆ ಮತ್ತು ಸಂಶೋಧನೆಯ ಸಂಸ್ಥೆಗಳಲ್ಲಿ ಇದು ಕೂಡ ರಜಿಸ್ಟರ್ಡ್ ಆಗಿರ್ತಕ್ಕಂಥ ಒಂದು ಅಂಗಸಂಸ್ಥೆ ನಮ್ಮದು ಜಿ ಎಸ್ ಐ ಸಾವಿರದ ಎಂಟುನೂರ ಐವತ್ತೊಂದರಿಂದ ಕೂಡ ಇದು ಭಾರತದಲ್ಲಿ ಬ್ರಿಟಿಷ್ ಕಾಲದಲ್ಲೇ ಒಂದು ಇತ್ತು ಇದಕ್ಕೆ ವಿಶ್ವದ ಅತ್ಯಂತ ಹಳೆಯ ಸಂಸ್ಥೆಗಳಲ್ಲಿ ಒಂದು ಅಂತಲೂ ಕೂಡ ಇದೆ ಈಗ ಅಟ್ ಪ್ರೆಸೆಂಟ್ ದೇಶದಲ್ಲಿ ಎರಡನೇ ಅತ್ಯಂತ ಹಳೆಯ ಸಮೀಕ್ಷಾ ಸಂಸ್ಥೆ ಇದು ಅಂಥೇಳಿ ಬಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾವನ್ನು ವಿಶ್ವಮಟ್ಟದಲ್ಲಿ ನಮಗೆ ಈ ಪ್ರಾತಿನಿಧ್ಯವನ್ನು ಕೊಟ್ಟಿದ್ದಾರೆ ಹಾಗಾಗಿ ಇದು ಕೂಡ ನಿಮಗೆ ಅಪ್ಡೇಟೆಡ್ ಕರೆಂಟ್ ಅಫೇರ್ಸ್ನ ನೀವು ಇದರಲ್ಲಿ ನೋಡ್ಕೊಳ್ಬೇಕಾಗತ್ತೆ ಇನ್ನು ಕ್ವಶನ್ ನಂಬರ್ ಏಯ್ಟ್ಗೆ ಬರೋಣ ಸೊ ಹೀಗೆ ನೀವು ಒಂದು ಪ್ರಶ್ನೆಯ ಕಂಪ್ಲೀಟ್ ಡಾಟಾ ಕಂಪ್ಲೀಟ್ ಅದಕ್ಕೆ ಬೇಕಾಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಮತ್ತು ಅದನ್ನು ನೋಡ್ಕೊಳ್ತಕ್ಕಂಥ ಡಿಪಾರ್ಟ್ಮೆಂಟ್ ಅದಕ್ಕೆ ನೋಡ್ಕೊಳ್ತಕ್ಕಂಥ ಅಥಾರಿಟಿಗಳು ಇದ್ರ ಮೇಲೆ ನಿಮಗೆ ಪ್ರಶ್ನೆಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೇನೆ ನೆಕ್ಸ್ಟ್ ಬರೋಣ ನದಿಗಳು ಮತ್ತು ಆಣೆಕಟ್ಟುಗಳನ್ನ ಹೊಂದಿಸಿ ಬರೀರಿ ಅಂತ ಇದೊಂದು ವಾಸ್ಟು ವಿಷಯ ಇದು ಯಾವುದು ನದಿಗಳು ಮತ್ತು ಆಣೆಕಟ್ಟುಗಳು ಆದರೆ ಎಲ್ಲದನ್ನೂ ಆ ಕಷ್ಟ ಒಂದಿಷ್ಟು ಮೇಯ್ನು ಕರೆಂಟ್ ಇಶ್ಯೂಸ್ನಲ್ಲಿರ್ತಕ್ಕಂಥ ನದಿಗಳ ಬಗ್ಗೆ ಡ್ಯಾಮ್ಗಳ ಬಗ್ಗೆ ನೀವು ಇದರಲ್ಲಿ ಅಧ್ಯಯನ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಭಗೀರಥಿ ಚಂಬನ್ ಮಹಾನದಿ ಸಟ್ಲೈಟ್ಸ್ ಕೊಟ್ಟಿದ್ದಾರೆ ಈ ಕಡೆ ಹಿರಾಕುಡ್ ಹಿರಾಕೋಡ್ ಗಾಂಧಿ ಸಾಗರ್ ತೆಹರಿನ ಕೊಟ್ಟಿದ್ದಾರೆ ನಿಮಗೆ ಆಯ್ಕೆಗಳು ಈ ರೀತಿ ಇರುತ್ತೆ ಎ ಗ್ಯಾವುದು ಬಿಗೆ ಯಾವುದು ಸಿಗೆ ಯಾವುದು ಡಿಗೆ ಯಾವುದು ಅಂಥೇಳಿ ನೀವು ಇದನ್ನು ನೀವು ನೋಡ್ತಾ ಹೋದರೆ ಈಝಿಲಿ ನೀವು ಇದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದ್ರೊಳಗೆ ಹೇಳ್ಬೋದು ನಿಮಗೆ ಭಗೀರಥಿ ನದಿ ಬಂದ್ಬಿಟ್ಟು ಉತ್ತರಾಖಂಡದಲ್ಲಿ ಬರುತ್ತೆ ಉತ್ತರಾಖಂಡದಲ್ಲಿ ಬರ್ತಕ್ಕಂಥ ಇದು ತೆಹರಿ ಆಣೆಕಟ್ಟನ್ನು ಕಟ್ಟಲಾಗಿದೆ ಓಕೆ ನೆಕ್ಸ್ಟು ಚಂಬನ್ ನದಿ ಇದೆ ಇದು ಕೂಡ ಯಮುನಾ ನದಿಯ ಒಂದು ಉಪನದಿಯಾಗಿ ಹರಿತಕ್ಕಂಥದ್ದು ಚಂಬನ್ ಇದು ಗಾಂಧಿ ಸಾಗರ ಅಣೆಕಟ್ಟು ಕೂಡ ನಿಮಗೆ ಬರುತ್ತೆ ಈ ನದಿಗೆ ಎರಡು ಕಡೆ ಅಣೆಕಟ್ಟಿದೆ ಒಂದು ಮಧ್ಯಪ್ರದೇಶದಲ್ಲೂ ಇದೆ ಇನ್ನೊಂದು ರಾಜಸ್ಥಾನದಲ್ಲೂ ಕೂಡ ಇದನ್ನು ಕಟ್ಟಲಾಗಿದೆ ಇನ್ನು ಮಹಾನದಿ ನಮಗೆ ಗೊತ್ತಿದೆ ಇದು ಒಡಿಶಾದ ಮುಖಾಂತರ ಹರಿತಕ್ಕಂಥದ್ದು ಈ ಮಹಾನದಿಗೆ ಭಾರತದ ಅತ್ಯಂತ ಉದ್ದವಾದ ಅಣೆಕಟ್ಟು ಹೆರಾ ಕುಡ್ಡನ್ನು ಕಟ್ಟಲಾಗಿದೆ ಇನ್ನು ಸಟ್ಲೇಜ್ ತೆಹರಿ ಅಣೆಕಟ್ಟು ಕಟ್ಟುವವರೆಗೂ ಕೂಡ ಭಾರತದಲ್ಲಿ ಅತಿ ಎತ್ತರದ ಅಣೆಕಟ್ಟು ಅನ್ನೋದು ಬಾಕ್ರ ನಂಗಲ್ಗೆ ಇತ್ತು ಬಟ್ ಈಗ ತೆಹ್ರಿ ಡ್ಯಾಮ್ಗೆ ಅದನ್ನು ಕನ್ವರ್ಟ್ ಮಾಡಲಾಗಿದೆ ಹೀಗೆ ಎಗೆ ಫೋರ್ ಬಿಗೆ ತ್ರೀ ಸಿ ಗೆ ಒನ್ ಮತ್ತು ಡಿಗೆ ಟೂ ಇದನ್ನು ನೀವು ಹೇಳ್ಬೋದು ಹಾಗಾರೆ ಇದಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟೆಡ್ ಏನೇನು ತಿಳ್ಕೋಣ ಅಂತ ಭಾರತದಲ್ಲಿ ಅತಿ ಎತ್ತರದ ಅಣೆಕಟ್ಟು ಇದು ಆಲ್ರೆಡಿ ನಿಮಗೆ ಗೊತ್ತಿರೋದೆ ಮೊದಲು ಮೊದಲೆಲ್ಲ ಹಳೆ ಟೆಕ್ಸ್ಟ್ ಬುಕ್ಸ್ಗಳಲ್ಲಿ ನಿಮಗೆ ಈ ಸಟ್ಲೈಜ್ ಡ್ಯಾಮನ್ನು ಕೊಡ್ತಾ ಇದ್ದರು ಓಕೆ ಬಾಕ್ರಾನಂಗಲ್ ಕೊಡ್ತಾ ಇದ್ರು ಈಗ ಹಂಗಿಲ್ಲ ಅದು ದೆಹರಿ ಅಣೆಕಟ್ಟು ಉತ್ತರಾಖಂಡದಲ್ಲಿ ಬರುತ್ತೆ ಇದರ ಎತ್ತರ ಇನ್ನೂರ ಅರವತ್ತು ಪಾಯಿಂಟ್ ಐದು ಇದು ನಿಮಗೆ ಭಾಳಷ್ಟು ಕಡೆ ಸ್ವಲ್ಪ ಡಾಟಾ ವ್ಯತ್ಯಾಸ ಇರುತ್ತೆ ಯಾಕೆಂದರೆ ಕೆಲವರು ಭೂಮಟ್ಟದಿಂದ ಕೊಡ್ತಾರೆ ಕೆಲವರು ಅದರ ಬೇಸಿಂದ ಕೊಡ್ತಾರೆ ಹಿಂಗೆ ಒಂದಿಷ್ಟು ವ್ಯತ್ಯಾಸ ಇರ್ತದೆ ಸುಮಾರು ಇನ್ನೂರ ಅರವತ್ತು ಪಾಯಿಂಟ್ ಐದು ಇದೇನು ನಮ್ಗೆ ಬೇಡ ಅತಿ ಎತ್ತರದ್ದು ಅಂತ ನೆನ್ಪಿಟ್ಕೊಂಡ್ರೆ ಸಾಕು ಯಾವ ನದಿ ಕಟ್ಟಲಾಗಿದೆ ಅಂತಂದರೆ ಭಗೀರಥಿ ನದಿಗೆ ಯಾವ ರಾಜ್ಯದಲ್ಲಿದೆ ಅಂತಂದರೆ ಉತ್ತರಾಖಂಡಲ್ಲಿ ಬರುತ್ತೆ ಅಂತ ಇನ್ನು ಭಾರತದ ಅತಿ ಉದ್ದವಾದ ಅಣೆಕಟ್ಟು ಇದು ಅತಿ ಎತ್ತರದ್ದು ನಮಗೆ ತೆಹರಿ ಆದರೆ ಅತಿ ಉದ್ದದ್ದು ಯಾವುದು ಅಂತ ತಿಳ್ಕೋಬೇಕು ಅಂದರೆ ಅದು ಹಿರಾಕುಡ್ ಅಣೆಕಟ್ಟು ಮಹಾನದಿಗೆ ಕಟ್ಟಲಾಗಿರೋದು ಒಡಿಶಾದಲ್ಲಿ ಓಕೆ ಇದು ಕೂಡ ನಾಲ್ಕು ಪಾಯಿಂಟ್ ಎಂಟು ಕಿಲೋಮೀಟ್ರ್ ಹತ್ತತ್ರ ಐದು ಕಿಲೋಮೀಟ್ರ್ ಅಂದ್ಕೊಳ್ಳಿ ಇದು ಒಡಿಶಾದಲ್ಲಿ ಬರುತ್ತೆ ಇದು ಎರಡೂ ಆದಮೇಲೆ ವೆರಿ ಇಂಪಾರ್ಟೆಂಟು ಸ್ಟಾರ್ ಬೇಸ್ಡಾಗಿ ಆಗಿ ನೀವು ನೆನ್ಪಿಡ್ಕೋಬೇಕು ಭಾರತದಲ್ಲಿ ಅತ್ಯಂತ ಹಳೆಯ ಆಣೆಕಟ್ಟು ಯಾವುದು ಅಂತ ಕೇಳಿದ್ರೆ ಕಲ್ಲೆಣ್ಣೈ ಆಣೆಕಟ್ಟು ಅಂತ ಕರಿತೀವಿ ಇದು ಕಾವೇರಿ ನದಿಗೆ ತಮಿಳ್ನಾಡಲ್ಲಿ ಕಟ್ಟಿರ್ತಕ್ಕಂಥದ್ದು ಚೋಳರ ಕಾಲದಲ್ಲೇ ಕಟ್ಟಿರ್ತಕ್ಕಂಥ ಆಣೆಕಟ್ಟಿದು ಹಂಗಾಗಿ ಭಾರತದ ಅತ್ಯಂತ ಹಳೆಯ ಆಣೆಕಟ್ಟು ಅಂತಂದರೆ ಕಲ್ಲೆಣ್ಣೈ ಆಣೆಕಟ್ಟು ತಮಿಳ್ನಾಡು ಚೋಳರ ಕಾಲದಲ್ಲಿ ರಚನೆ ಆಗಿರೋದು ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂಗೆ ಇದರ ಆಚೆ ಈಚೆ ನಾವು ತಿಳ್ಕೋಬೇಕು ಅಂದರೆ ಈಗ ಉತ್ತರಾಖಂಡ್ ಬಗ್ಗೆ ನಮ್ಗೊಂದು ಪ್ರಶ್ನೆ ಮಾಡಿದ್ದಾನಂದರೆ ತೆಹರಿ ನದಿಗೆ ಭಗೀರಥಿ ಒಂದು ತೆಹರಿ ಅಣೆಕಟ್ಟು ಕಟ್ಟರು ಧೌಲಿ ಗಂಗಾ ಅಂತ ಬರುತ್ತೆ ಓಕೆ ಪಂಚಗಂಗಾ ಯೋಜನೆಗಳ ಬಗ್ಗೆ ನಿಮಗೆ ಗೊತ್ತಿದೆ ಅಲ್ವಾ ಅದು ಧೌಲಿ ಗಂಗಾ ಆಣೆಕಟ್ಟು ಲಖ್ವಾರ ಅಣೆಕಟ್ಟಿದೆ ಯಮುನಾ ನದಿಗೆ ಜಂಬ್ರಾಣಿ ಅಂತ ಬರುತ್ತೆ ಗೋಲಾ ಕೋಟೇಶ್ವರ ಇದು ಭಗೀರಥಿ ನದಿಗೆ ನೆನ್ಪಿಟ್ಕೊಳ್ಳಿ ತೆಹರಿ ಮತ್ತು ಕೋಟೇಶ್ವರ ಎರಡು ಇನ್ನು ರಾಮ್ ಗಂಗಾ ಬರುತ್ತೆ ಅದು ರಾಮ್ ಗಂಗಾ ಅನ್ನೇ ಕಡಿತಾರೆ ಇನ್ನು ಮಧ್ಯ ಪ್ರದೇಶಕ್ಕೆ ಬಂದರೆ ಇದೇ ನಮಗೆ ಕೇಳಿರ್ತಕ್ಕಂಥ ಮಧ್ಯಪ್ರದೇಶ ಚಂಬಲ್ ನದಿಗೆ ಕಟ್ಟಿರತಕ್ಕಂಥದ್ದು ಗಾಂಧಿ ಸಾಗರ್ ಆಣೆಕಟ್ಟು ನರ್ಮದಕ್ಕೆ ಇಂದಿರಾ ಸಾಗರ್ ಆಮೇಲೆ ಸೋನ್ ನದಿಗಿದು ಇದು ಬರೋದು ಸೋನ್ ನದಿಗೆ ಸೋನ್ ನದಿಗೆ ಬಂದರೆ ಬನ್ಸಾಗರ್ ಆಣೆಕಟ್ಟು ನರ್ಮದಾ ನದಿಗೆ ಬರ್ಗಿ ಕಟ್ತಾರೆ ಇತ್ತೀಚೆಗೆ ವೆರಿ ಚರ್ಚೆಯಲ್ಲಿರೋದು ಓಂಕಾರೇಶ್ವರ ಆಣೆಕಟ್ಟು ಇದು ಕೂಡ ನೆನ್ಪಿಟ್ಕೊಳ್ಳಿ ನರ್ಮದಾ ನದಿಗೆ ಕಟ್ಟಿರ್ತಕ್ಕಂಥದ್ದು ಮಡಿಕೇಡ ಅಂತ ಮಡಕೆ ಬರ್ತದೆ ಅದು ಮಳಿಕೇಡ ಕೂಡ ಹೌದು ಸೊ ಅದು ಇದು ಬೇರೆ ಕನ್ವರ್ಟೆಡ್ ಸೆಂದ್ ಅಂತೇಳಿ ಒಂದು ಸಣ್ಣ ನದಿ ಬರ್ತದೆ ಅದಕ್ಕೆ ಥವ ಅಣೆಕಟ್ಟು ಥವ ರಾಜ್ಘಾಟ್ ಇದು ಬೆಟ್ವಾ ನದಿಗೆ ಕಟ್ಟಿರ್ತಕ್ಕಂಥದ್ದು ಇದು ಕೂಡ ನಿಮಗೆ ಇವತ್ತು ಸುದ್ದಿಯಲ್ಲಿದೆ ನೆನ್ಪಿಟ್ಕೊಳ್ಳಿ ಇನ್ನು ನೆಕ್ಸ್ಟು ರಾಜಸ್ಥಾನಕ್ಕೆ ಬಂದರೆ ಇದೇ ನಾನು ನಿಮ್ಗೆ ಹೇಳಿದ್ದು ಚಂಬಲ್ ನದಿಗೆ ಮಧ್ಯಪ್ರದೇಶದಲ್ಲಿ ಕೇಳಿದರೆ ಗಾಂಧಿ ಸಾಗರ್ ಅದೇ ನಿಮಗೆ ರಾಜಸ್ಥಾನದಲ್ಲಿ ಕೆಟ್ಟಿದೆ ಮಹಾರಾಣಾ ಪ್ರತಾಪ್ ಸಾಗರ್ ಅಣೆಕಟ್ಟು ಅಂತ ಕೂಡ ಇದನ್ನು ಕರಿತೀವಿ ಮತ್ತೊಂದು ಬರ್ತದೆ ನಿಮಗೆ ಚಂಬಲ್ ನದಿಗೆ ಜವಾಹರ್ ಸಾಗರ್ ಅಣೆಕಟ್ಟು ಅಂತ ನೋಡಿ ನೆನ್ಪಿಟ್ಕೊಳ್ಳಿ ಮೂರು ಕಡೆ ಇದೆ ರಾಜಸ್ಥಾನದಲ್ಲಿ ಎರಡು ಇನ್ನು ನಿಮಗೆ ಇದರಲ್ಲೂ ಒಂದು ಕೃಷ್ಣಾ ನದಿಗೆ ನಾವು ಹೆಂಗೆ ಕಟ್ಟಿದ್ದೀವಲ್ಲ ಇಲ್ಲಿ ಒಂದು ನಾರಾಯಣಪುರದಲ್ಲಿ ಇನ್ನೊಂದು ಬಾಗಲಕೋಟೆ ಬರ್ತದಲ್ಲ ಈ ಭಾಗದಲ್ಲಿ ಹೆಂಗೆ ಕಟ್ಟಿದ್ದಾರೋ ಇಲ್ಲೂ ಕೂಡ ಓಕೆ ಬನಸ್ ನದಿಗೆ ಬಿಸಲ್ಪುರ ಅಣೆಕಟ್ಟು ಕೂಡ ಬರ್ತದೆ ಇದಿಷ್ಟು ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಆಂಧ್ರ ಪ್ರದೇಶಕ್ಕೆ ಬಂದರೆ ಕೃಷ್ಣಾ ನದಿ ನಮ್ಗೆ ಯಾವಾಗಲೂ ವಿಚಾರದಲ್ಲಿರುತ್ತೆ ನಾಗಾರ್ಜುನ್ ಸಾಗರ ಓಕೆ ನೆಕ್ಸ್ಟು ಬರೋದು ನಮಗೆ ಇದೇ ಕೃಷ್ಣಕ್ಕೆ ಅಲ್ಲಿ ಇನ್ನೊಂದಿದೆ ಶ್ರೀಶೈಲಂ ಆಣೆಕಟ್ಟು ಕೂಡ ಬರ್ತದೆ ಇನ್ನು ಗೋದಾವರಿ ನದಿಗೆ ನೆನ್ಪಿಟ್ಕೊಳ್ಳಿ ರಾಮಗುಂಡಂ ಯೋಜನೆ ಕೂಡ ಬರ್ತದೆ ಇದು ಗೋದಾವರಿಗೆ ಇವು ಮೂರು ನಿಮಗೆ ಬಹಳ ಸರಿ ಕೇಳ್ತಕ್ಕಂಥದ್ದು ಇನ್ನು ಅರುಣಾಚಲ್ ಪ್ರದೇಶಕ್ಕೆ ಬಂದರೆ ದಿಬಾಂಗ್ ಕೂಡ ಕೇಳಿದ್ದಾನೆ ಸೊ ಇದು ಕೂಡ ನೆನ್ಪಿಟ್ಕೊಳ್ಳಿ ದಿಬಾಂಗ್ ಇನ್ನು ನಮಗೆ ಬಿಹಾರಕ್ಕೆ ಬಂತಂದರೆ ರಂಗಪುರ ರಂಗನದಿ ಅಣೆಕಟ್ಟು ಆಣೆಕಟ್ಟು ಅಂತ ಇದೆ ಈಗಿದು ಸುದ್ದಿಯಲ್ಲಿರ್ತಕ್ಕಂಥದ್ದು ಇದು ಕೂಡ ನೀವು ನೆನ್ಪಿಟ್ಕೊಳ್ಳಿ ಇನ್ನು ಕರ್ನಾಟಕದ ಅಣೆಕಟ್ಟುಗಳು ನಿಮಗೆ ಯಾವಾಗಲೂ ಕೂಡ ಕೇಳ್ತಾ ಇರ್ತಾರೆ ಇವೆಲ್ಲವೂ ನಿಮಗೆ ಗೊತ್ತು ಅದರಲ್ಲಿ ಕೃಷ್ಣಕ್ಕೆ ಆಲಮಟ್ಟಿ ಕೂಡ ಇದೆ ಅದಾದಮೇಲೆ ಕೃಷ್ಣಕ್ಕೆ ಇನ್ನೊಂದು ಬಸವಸಾಗರ ಅಥವಾ ನಾರಾಯಣಪುರ ಅಣೆಕಟ್ಟು ಅಂತ ಕರಿದ್ವಿ ಇವೆರಡು ಕೃಷ್ಣಕ್ಕೆ ಕಾವೇರಿಗೆ ಬಂದುಬಿಟ್ರೆ ನಿಮಗೆ ಗೊತ್ತಿದೆ ಕೆ ಆರ್ ಎಸ್ಸು ಇದು ಕೂಡ ಗೊತ್ತಿದೆ ಇನ್ನು ಕೊಡಸಳ್ಳಿ ಇದು ಕಾಳಿ ನದಿಗೆ ಕಬಿನಿಗೆ ಇದು ಕೂಡ ಇನ್ನು ಮಲಪ್ರಭಗೆ ಬಂದರೆ ಮಲಪ್ರಭಾ ಹಿಡ್ಕಲ್ ಯಾವಾಗಲೂ ಚರ್ಚೆಯಲ್ಲಿರ್ತದೆ ಇದು ಒಂದು ಕೂಡ ನಿಮಗೆ ನೆನ್ಪಿಟ್ಕೊಳ್ಳಿ ಘಟಪ್ರಭಾ ನದಿಗೆ ಸೊ ಇದು ನೆಕ್ಸ್ಟ್ ಬರೋಣ ಮತ್ತೊಂದು ಅದ್ಭುತವಾದ ಪ್ರಶ್ನೆ ಇದು ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಸಮುದ್ರ ತೀರ ಎಲ್ಲಿದೆ ಅಂತ ಕೇಳಿದ್ದ ಯಾಕೆ ಅಂತಂದರೆ ಅದಕ್ಕೆ ಒರಿಜಿನಲ್ ಹೆಸರು ಅದಿಲ್ಲ ರವೀಂದ್ರನಾಥ್ ಟ್ಯಾಗೋರ್ ಅವರ ಒಂದು ಕೆಲ ದಿನಗಳ ಕಾಲ ತಂಗಿದಂಥದ್ದು ಅವರ ಸಮೀಪಿಗಾಗಿ ಅಲ್ಲಿ ಕಟ್ಟಿರ್ತಕ್ಕಂಥ ಒಂದು ವಾಸ್ತುಶಿಲ್ಪ ಕಟ್ಟಡ ಆಮೇಲೆ ಒಂದು ಗೆಸ್ಟ್ ಹೌಸ್ ಥರ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಹಾಗಾಗಿ ಆ ಬೀಚ್ಗೆ ರಾಷ್ಟ್ರೀಯ ಮಹತ್ವವನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಅಂತ ಕೂಡ ಹೆಸರಿಡ್ತಾರೆ ಅದು ಎಲ್ಲಿದೆ ಅಂತ ಕೂಡ ಕೇಳ್ತಾರೆ ರವೀಂದ್ರನಾಥ್ ಟ್ಯಾಗೋರ್ ತಕ್ಷಣ ನಮ್ಮ ತಲೆಯಲ್ಲಿ ಕೋಲ್ಕತ್ತಾದಲ್ಲಿ ಇರ್ಬೋದಾ ಅಂತ ಬರುತ್ತೆ ಬಟ್ ಆ್ಯಕ್ಚುಲಿ ರಾಂಗ್ ಅದು ಗೋವಾನೂ ಬರೋಲ್ಲ ವಿಶಾಖಪಟ್ಟಣದಲ್ಲಿ ಬರೋಲ್ಲ ಬರೋದು ಕಾರವಾರದಲ್ಲಿ ಈ ಬೀಚ್ ಇದೆ ಹೆಂಗೆ ಅಂತ ಹೇಳ್ತೀನಿ ನಿಮಗೆ ಈ ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಬರೋದು ಕಾರವಾರದಲ್ಲಿ ಉತ್ತರ ಕನ್ನಡದ ಕಾರವಾರ ಉತ್ತರ ಕನ್ನಡ ಅಂತೀವಿ ಕಾರವಾರ ಅಂತೀವಿ ಇಲ್ಲಿ ಮಜಾಲಿ ಬೀಚ್ ಅಂತ ಬರ್ತದೆ ಈ ಮಜಾಲಿ ಬೀಚನ್ನೇ ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಅಂತಲೂ ಕೂಡ ಇದನ್ನು ಕರೀತಾರೆ ಅದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಇನ್ನು ಅಂಕೋಲಾದಲ್ಲಿ ಬೇಲೇಕೇರಿ ಬೀಚ್ ಬರ್ತದೆ ಕಬ್ಬಿಣದ ಅದಿರಿಗೆ ಸಂಬಂಧಪಟ್ಟಂತೆ ಇದು ಒಂದು ಕರೆಂಟ್ ಅಫೇರ್ಸ್ ಯಾವಾಗಲೂ ಕೇಳ್ತಾ ಇರ್ತಾರೆ ಇನ್ನು ಕುಮಟಾದಲ್ಲಿ ಕಡಲೆ ಬೀಚ್ ಇದೆ ಗೋಕರ್ಣದಲ್ಲಿ ಕುಡ್ಲೆ ಬೀಚ್ ಇದೆ ಓಂ ಬೀಚ್ ಯಾವಾಗಲೂ ಕೂಡ ಕೇಳ್ತಾರೆ ಇದು ಗೋಕರ್ಣದಲ್ಲಿ ಕಂಡುಬರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಬೀಚು ಇನ್ನು ಉಡುಪಿಗೆ ಬಂದರೆ ಉಡುಪಿಯಲ್ಲಿ ನಿಮಗೆ ಕುಂದಾಪುರದಲ್ಲಿ ಬರುವಂಥ ಮರವಂತೆ ಬೀಚು ಭಾಳ ಸರಿ ಕೇಳ್ತಾರೆ ಇನ್ನು ಸೇಂಟ್ ಮೇರಿಸ್ ಐಲ್ಯಾಂಡ್ ಉಡುಪಿಗೆ ಸಂಬಂಧಪಟ್ಟದ್ದು ಡೆಲ್ಟಾ ಕಾಪು ಬೀಚ್ ಕೂಡ ಬರ್ತದೆ ನಿಮಗೆ ಲೈಡ್ ಹೌಸ್ಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳುವಾಗ ಪಡು ಮತ್ತೆ ಮತ್ತು ಮುಟ್ಟು ಬೀಚ್ಗಳು ಇಲ್ಲಿ ನಿಮಗೆ ಕಂಡು ಬರ್ತವೆ ಹಂಗಾರೆ ದಕ್ಷಿಣ ಕನ್ನಡದಲ್ಲಿ ಮಂಗಳೂರಲ್ಲಿ ಬಂದರೆ ನಿಮಗೆ ಪಣಂಬೂರು ಬೀಚ್ ಬರ್ತದೆ ಆಮೇಲೆ ನಿಟ್ಟಿಕ್ ಬೀಚ್ ಬರ್ತದೆ ಸಸಿ ಹಿತ್ಲು ಬರ್ತದೆ ತಣ್ಣೀರು ಬಾವಿ ಇದನ್ನು ಕೇಳ್ತಾರೆ ಪ್ರಶ್ನೆಗೆ ನೆನ್ಪಿಟ್ಕೊಳ್ಳಿ ತಣ್ಣೀರು ಬಾವಿ ಬೀಚ್ ಬರ್ತದೆ ಸೋಮೇಶ್ವರ ಬೀಚ್ ಕೂಡ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಮೇಲೆ ಕೇಳುವಾಗ ಈ ಪ್ರಶ್ನೆ ಕೇಳ್ತಾರೆ ಮಕ್ಕಾ ಬೀಚು ಅಲ್ಲ ಮುಕ್ಕಾ ಬೀಚು ಉಳ್ಳಾಳ ಬೀಚ್ ಕೂಡ ಕೇಳ್ತಾರೆ ಎಕ್ಸಾಮ್ ಇವೆರಡೂ ಕೂಡ ಹೌದು ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಕೋಟೆ ಖಾರ್ ಬೀಚ್ ಇನ್ನು ಬಟಪಾಡಿ ಮತ್ತು ಬೆಂಗ್ರೆ ಮುಲ್ಕಿ ಇನ್ನೂ ಕೆಲವು ಬೀಚ್ಗಳು ಕೂಡ ನಮಗಲ್ಲಿ ಕಂಡು ಬರ್ತದೆ ಸ್ನೇಹಿತರೆ ಕ್ವಶನ್ ನಂಬರ್ ಟೆನ್ ನೋಡಿ ಇಲ್ಲಿ ನಿಮಗೆ ವಿಶೇಷವಾಗಿ ಇದನ್ನು ಜೋಡಿಸಿದ್ದಾನೆ ಇದು ಕೂಡ ನಿಮ್ಮ ಪ್ರೈಮರಿ ಪುಸ್ತಕದಿಂದ ಆಯ್ದ ಪ್ರಶ್ನೆನೇ ಇದು ಬಹಳ ದೊಡ್ಡ ಪುಸ್ತಕ ಏನಲ್ಲ ಪ್ರೈಮರಿ ಬುಕ್ಕಿಂದ ತೆಗೆದಿರೋದು ರಾಖಿ ಪರ್ವತಗಳು ಓಲ್ಗಾ ಲಕ್ಷದ್ವೀಪ ಗ್ರೇಟ್ ಬ್ಯಾರಿಯರ್ ರೀಫ್ ಕೊಟ್ಟಿದ್ದಾನೆ ಈ ಕಡೆ ಉತ್ತರ ಅಮೇರಿಕಾ ರಷ್ಯಾ ಅರಬ್ಬಿ ಸಮುದ್ರ ಆಫ್ರಿಕಾ ಪ್ರಶ್ನೆಗೆ ನೋಡಿದಾನೆ ಸರಿ ಹೊಂದದ ಜೋಡಿಯನ್ನು ಗುರುತಿಸಿ ಅಂತ ಇದರಲ್ಲಿ ಯಾವ ಜೋಡಿ ಸರಿ ಇಲ್ಲ ಅದನ್ನು ಆಯ್ಕೆ ಮಾಡಿ ಅಂತ ಒಂದು ಮತ್ತೆ ಎರಡು ಮೂರು ಮತ್ತೆ ನಾಲ್ಕು ಎರಡು ಮೂರು ನಾಲ್ಕು ನಾಲ್ಕು ಮಾತ್ರ ಕೊಟ್ಟಿದ್ದಾನೆ ಇದರಲ್ಲಿ ನಮ್ಮ ಆನ್ಸರು ಗ್ರೇಟ್ ಬ್ಯಾರಿಯರ್ ರೀಫ್ ಏನಿದೆಯಲ್ಲ ಇದು ನಮಗೆ ಸರಿ ಹೊಂದದೇ ಇರುವಂತಹ ಉತ್ತರ ಏನು ಬರಬೇಕಾಗಿತ್ತು ಗ್ರೇಟ್ ಬ್ಯಾರಿಯರ್ ರೀಫ್ ಬರೋದು ಆಸ್ಟ್ರೇಲಿಯಾದಲ್ಲಿ ಓಕೆ ಆಸ್ಟ್ರೇಲಿಯಾದಲ್ಲಿ ಬರುತ್ತೆ ಇಲ್ಲಿ ನಿಮಗೆ ರಾಖಿ ಪರ್ವತಗಳು ಕೇಳಿದಾನಲ್ವಾ ಪ್ರಪಂಚದ ರಾಖಿ ಪರ್ವತಗಳ ಬಗ್ಗೆ ತಿಳ್ಕೊಳಕ್ಕಿಂತ ಮುಂಚೆ ನಮ್ಮ ಆ್ಯನ್ಸರ್ ಏನಿದೆಯಲ್ಲ ಗ್ರೇಟ್ ಬ್ಯಾರಿಯರ್ ರೀಫ್ ಆಸ್ಟ್ರೇಲಿಯಾ ಖಂಡವನ್ನು ನೋಡ್ಕೊಳ್ಳಿ ಆಸ್ಟ್ರೇಲಿಯಾ ಖಂಡ ನೋಡಿ ವೆಸ್ಟ್ರನ್ ನಾರ್ತ್ರನ್ ಸದರನ್ ಕ್ವೀನ್ಸ್ಲ್ಯಾಂಡ್ ನ್ಯೂ ಸೌತ್ ವೇಲ್ಸ್ ಬರ್ತದೆ ಈ ಕಡೆ ಕ್ಯಾನ್ಬೆರಾ ನೋಡಿ ಭಾಳ ಜನರು ತಪ್ಪು ಬರೆಯೋ ಆನ್ಸರು ಆಸ್ಟ್ರೇಲಿಯಾದ ರಾಜಧಾನಿ ಯಾವುದು ಅಂತಂದರೆ ನೀವು ಎಕ್ದಮ್ ಸಿಡ್ನಿ ಬರೆದು ಬಿಡ್ತೀರಾ ಸಿಡ್ನಿ ಅಲ್ಲ ಆಸ್ಟ್ರೇಲಿಯಾದ ರಾಜಧಾನಿ ಕ್ಯಾನ್ಬರಾ ಸೇಮ್ ಟು ಸೇಮ್ ನೀವು ದಕ್ಷಿಣ ಆಫ್ರಿಕಾಕ್ಕೂ ಇದೇ ತಪ್ಪು ಮಾಡ್ತೀರಾ ದಕ್ಷಿಣ ಆಫ್ರಿಕಾದ ರಾಜಧಾನಿ ಯಾವುದು ಅಂದರೆ ಜೋಹಾನ್ಸ್ಬರ್ಗ್ ಅಂತ ಬರೀತೀರಿ ಜೋಹಾನ್ಸ್ಬರ್ಗ್ ಅಲ್ಲ ಬೇರೆದಿದೆ ಯಾವುದು ಅಂತ ಹೇಳಿ ಪಿ ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಕಮೆಂಟ್ ಮಾಡಿ ತಿಳಿಸಿ ಹಾಗಾಗಿ ಗ್ರೇಟ್ ಬ್ಯಾರಿಯರ್ ರೀಫ್ ಏನಿದೆಯಲ್ಲ ಇದು ಈ ಭಾಗದಲ್ಲಿ ನಿರ್ಮಾಣ ಆಗಿದೆ ಯಾವ ದಿಕ್ಕಲ್ಲಿದೆ ಅಂತ ನಿಮ್ಗೆ ಆಸ್ಟ್ರೇಲಿಯಾದಲ್ಲಿ ಕೇಳಿದ್ರು ಕೂಡ ನೆನಪಿರಲಿ ಅಂತ ಈ ಮ್ಯಾಪ್ನ ನಿಮಗೆ ತೋರಿಸ್ತಾ ಇರೋದು ಪೆಸಿಫಿಕ್ ಸಾಗರ ಕೋರಲ್ ಸಮುದ್ರ ಇದರ ಭಾಗದಲ್ಲಿ ಕಂಡು ಬರೋದೆ ನಮಗೆ ಇದು ಹೌದಾ ಇದು ಈಸ್ಟ್ರನ್ ಪಾರ್ಟ್ ನಾರ್ತ್ರನ್ ಪಾರ್ಟ್ ಈಸ್ಟ್ ನಾರ್ತ್ ಈಸ್ಟ್ ಭಾಗದಲ್ಲಿ ಬರೋದು ಅಂದರೆ ಆಸ್ಟ್ರೇಲಿಯಾದ ಈಶಾನ್ಯ ದಿಕ್ಕಿನಲ್ಲಿ ಈ ಗ್ರೇಟ್ ಬ್ಯಾರಿಯರ್ ರೀಫ್ ಹವಳದ ದಂಡೆಗಳು ಅಂತ ಕರಿತೀವಿ ಇದು ನಮಗಲ್ಲಿ ಕಂಡು ಬರುತ್ತೆ ಓಕೆ ಇನ್ನು ರಾಕಿ ಮೌಂಟೈನ್ಸ್ ಬಗ್ಗೆ ನಿಮಗೆ ಕೇಳಿದ್ದಾರಲ್ವಾ ನೋಡಿ ಉತ್ತರ ಅಮೇರಿಕಾದಲ್ಲಿ ಬರುವಂತಹ ಪ್ರಮುಖವಾದ ಬೆಟ್ಟ ಶ್ರೇಣಿ ಅಂದರೆ ಇದೇನೆ ರಾಕಿ ಮೌಂಟೈನ್ಸ್ ಅಂತ ಓಕೆ ಆದರೆ ಈ ಕಡೆ ಅಲಸ್ಕಾ ರೇಂಜಸ್ ಕೂಡ ಬರ್ತದೆ ಅದು ಅದರ ಡೆಡ್ ಎಂಡಲ್ಲಿ ಈ ರಾಖಿ ಮೌಂಟೇನ್ಸ್ಗಳು ಕೂಡ ಬರ್ತದೆ ಈ ರಾಖಿ ಮೌಂಟೇನ್ಸ್ಗಳಲ್ಲೇ ಅತ್ಯಂತ ಎತ್ತರವಾದ ಶಿಖರ ಇದೆ ಮೌಂಟ್ ಎಲ್ಬರ್ಟ್ ಅಂತ ಕೂಡ ಕರಿತೀವಿ ಮೌಂಟ್ ಎಲ್ಬರ್ಟ್ ಹೌದಾ ವಿಶ್ವದ ಅತಿ ಉದ್ದದ ಮಡಿಕೆ ಪರ್ವತಗಳಲ್ಲಿ ಇದು ಕೂಡ ಒಂದು ಮಡಿಕೆ ಪರ್ವತಗಳಂದರೆ ಮಡಿಕೆ ಆಕಾರ ಇರುತ್ತೆ ಅಂತಲ್ಲ ಇಂಗ್ಲೀಷಲ್ಲಿ ಫೋಲ್ಡ್ ಅನ್ನೋ ಪರ್ವತ ಪದವನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದರೆ ಮಡಿಕೆ ಅಂತ ಬರ್ತದೆ ಝಿಗ್ಝಾಗ್ನ ಸ್ಟೈಲಲ್ಲಿರುವಂಥ ಪರ್ವತಗಳು ಇದು ಇನ್ನು ದಕ್ಷಿಣ ಆಫ್ರಿಕಾ ಅಲ್ಲ ದಕ್ಷಿಣ ಅಮೇರಿಕಾಗ ಬಂದರೆ ನಿಮಗೆ ಇಲ್ಲಿ ಉದ್ದವಾಗಿ ಚಾಚ್ಕೊಂಡಿದೆಯಲ್ಲ ಇದು ಆ್ಯಂಡೀಸ್ ಓಕೆ ಉತ್ತರ ಅಮೇರಿಕಾದಲ್ಲಿ ರಾಖಿ ಪರ್ವತಗಳು ಬಂದರೆ ದಕ್ಷಿಣ ಅಮೇರಿಕಾದಲ್ಲಿ ಆ್ಯಂಡೀಸ್ ಶ್ರೇಣಿಗಳು ಬರ್ತವೆ ಇದು ಕೂಡ ನಿಮಗೆ ನೆನಪಿರಲಿ ಇನ್ನು ಭಾರತದ ಈ ಭಾಗಕ್ಕೆ ಬಂದರೆ ಹಿಮಾಲಯನ್ ರೇಂಜಸ್ ಅಂತ ಕೂಡ ಬರ್ತದೆ ಆಮೇಲೆ ಗಾರ್ಜಸ್ ಶ್ರೇಣಿಗಳು ಮತ್ತು ಇಲ್ಲಿ ನಿಮಗೆ ಬರ್ತಕ್ಕಂಥದ್ದು ಯುರೋಲ್ ಪರ್ವತ ಶ್ರೇಣಿಗಳು ಯುರೋಪಲ್ಲಿ ಯುರೋಲ್ ಅದಕ್ಕೆ ಹೊಂದಿಕೊಂಡಂತೆ ಕ್ಯಾಕ್ಟಸ್ ಶ್ರೇಣಿಗಳು ಕೂಡ ಇಲ್ಲಿ ನಿಮಗೆ ಬರ್ತದೆ ಇದು ಕೂಡ ನಿಮಗೆ ಬಂಡ್ಬೋದು ಮತ್ತು ಇಲ್ಲಿ ಆಫ್ರಿಕಾದಲ್ಲಿ ಬಂದರೆ ನಿಮಗೆ ಡ್ರೈಕನ್ಸ್ಬರ್ಗ್ ಪರ್ವತ ಶ್ರೇಣಿಗಳು ಕೂಡ ಇದನ್ನು ಕೇಳ್ತಾರೆ ಇವಿಷ್ಟು ಸ್ವಲ್ಪ ಮತ್ತಿಲ್ಲಿ ಅಟ್ಲಾಸ್ ಶ್ರೇಣಿಗಳು ಕೂಡ ನಿಮಗಿಲ್ಲಿ ಕಂಡು ಬರ್ತಕ್ಕಂಥದ್ದು ಇದೆ ಇದಿಷ್ಟು ಕೂಡ ನೀವು ಚೆನ್ನಾಗಿ ನೆನಪಿಡ್ಕೊಂಡ್ರೆ ಒಂದಿಷ್ಟು ಮಾರ್ಕ್ಸ್ಗಳನ್ನು ಇದರಲ್ಲಿ ಗಳಿಸ್ಬೋದು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಈ ಎಲ್ಲ ಪರ್ವತಗಳ ಎತ್ತರ ಶಿಖರಗಳನ್ನು ಕೂಡ ಹೇಳಿದ್ದೀನಿ ಅದನ್ನು ಕೂಡ ನೀವು ನೋಡಬೇಕಾಗತ್ತೆ ನೆಕ್ಸ್ಟ್ ಬರೋಣ ನಿಮಗೆ ಓಲ್ಗಾ ನದಿ ಬಗ್ಗೆ ಕೇಳಿದ್ದಾರೆ ಓಲ್ಗಾ ರಷ್ಯಾ ಕಡೆ ಕೇಳಿದ್ದಾರೆ ನೋಡಿ ಓಲ್ಗಾ ಬರೋದು ರಷ್ಯಾದಲ್ಲಿ ಈ ಕಡೆ ಈಸ್ಟೋನಿಯಾ ಲಾಟ್ವಿಯಾ ಬೆಲರೂಸ್ ಉಕ್ರೇನ್ ಬರುತ್ತೆ ಈಗ ನಡೀತಾ ಇರೋದೇ ಇದೇ ಯುದ್ಧ ಓಕೆ ಯಾಕೆ ಈ ಯುದ್ಧ ನಡೀತಾ ಇದೆ ಅನ್ನೋದೆಲ್ಲ ನಿಮಗೆ ಗೊತ್ತಿದೆ ನಿಮಗೆ ಯು ಎಸ್ ಎಸ್ ಆರ್ ಅಂತ ಇದ್ದದ್ದು ಓಕೆ ನೈನ್ಟೀನ್ ಏಯ್ಟಿ ಫೈಗೆ ಇದು ವಿಭಜನೆ ಹೊಂದಿ ಸಿ ಐ ಎಸ್ ಸ್ಟೇಟ್ಗಳಾದವು ಇಪ್ಪತ್ತೊಂದು ಸಿ ಐ ಎಸ್ ಸ್ಟೇಟ್ಸ್ಗಳಾಗಿ ವಿಭಜನೆ ಹೊಂದಿದ್ವು ಕಾಮನ್ ಇಂಡಿಪೆಂಡೆಂಟ್ ಸ್ಟೇಟ್ಸ್ ಅಂತ ಕರಿತೀವಿ ಹಾಗೇ ಬಂದು ಈಸ್ಟೋನಿಯಾ ಲಾಟ್ವೇಯಾ ಬ್ಯಾಲರೂಸ್ ಈ ಥರದ್ದು ಉಕ್ರೇನ್ ಈ ಕಡೆ ಕಜಕಿಸ್ತಾನ್ ತಜಕಿಸ್ತಾನ್ ತುರ್ಕ್ಮೇನಿಸ್ತಾನ್ ಅಫ್ಘಾನಿಸ್ತಾನ್ ಇವೆಲ್ಲ ಬಂದದ್ದು ಇಲ್ಲಿಂದ ಇಪ್ಪತ್ತೊಂದು ಅಲ್ಲಿವರೆಗೂ ಯು ಎಸ್ ಎಸ್ ಆರ್ ಇತ್ತು ಕೊನೆಗಿದು ಓನ್ಲಿ ರಷ್ಯಾ ಆಗಿ ಉಳ್ಕೋತು ಅದು ನಿಮಗೆ ನೆನಪಿರಲಿ ಓಕೆ ಹಾಗಾಗಿ ಈ ರಿವರ್ ಏನಿದೆ ಈ ಓಲ್ಗಾ ರಿವರು ಕ್ಯಾಸ್ಪಿಯನ್ ಸಮುದ್ರವನ್ನು ಸೇರುತ್ತೆ ಈ ಕಡೆಯಿಂದ ಹರಿತದೆ ಹೀಗೆ ಬಂದುಬಿಟ್ಟು ಕ್ಯಾಸ್ಪಿಯನ್ ಸಮುದ್ರವನ್ನು ಸೇರುತ್ತೆ ಕಜಕಿಸ್ತಾನದಲ್ಲಿ ಬರುತ್ತಿದ್ದು ಈ ಭಾಗದಲ್ಲಿ ನಮಗೆ ಸಿಗುತ್ತೆ ಹಂಗಾಗಿ ಓಲ್ಗಾ ಯುರೋಪಿನ ಅತಿ ಉದ್ದವಾದ ನದಿ ಅಂತ ಕೂಡ ಇದನ್ನು ಕರೀತಾರೆ ಹೆಚ್ಚಿನ ಭಾಗ ರಷ್ಯಾದಲ್ಲೇ ಹರಿಯುತ್ತೆ ಎರಡು ಸಾವಿರದ ಮುನ್ನೂರ ಇಪ್ಪತ್ತೈದು ಮೈಲುಗಳು ಅಂದರೆ ಮೂರು ಸಾವಿರದ ಏಳ್ನೂರ ನಲವತ್ತು ಕಿಲೋಮೀಟರ್ ಉದ್ದ ಇಲ್ಲೇ ಹರಿಯುತ್ತೆ ರಷ್ಯಾದ ಜನರಲ್ಲಿ ಓಲ್ಗಾದ ಪಾತ್ರ ತುಂಬಾ ಇದೆ ಹಾಗಾಗಿ ದಕ್ಷಿಣಕ್ಕೆ ಬರೋ ಕ್ಯಾಸ್ಪಿಯನ್ ಸಮುದ್ರದಲ್ಲಿ ಈ ನದಿ ಬಂದು ಸೇರತ್ತೆ ಇದು ಓಲ್ಗಾ ಬಗ್ಗೆ ನಿಮ್ಗೆ ಏನು ಕೇಳಿದಾರಲ್ಲ ಇದು ಇನ್ನು ಲಕ್ಷದ್ವೀಪ್ ಬಗ್ಗೆ ಕೂಡ ಕೇಳಿದ್ದಾರೆ ನಿಮಗೆ ಲಕ್ಷದ್ವೀಪ್ ಕಂತ ಅಂತ ಎರಡು ಭಾಗದಲ್ಲಿ ಡಿವೈಡ್ ಮಾಡ್ತಾರೆ ಒಂದು ಲಕ್ಷದ್ವೀಪಗಳು ಇನ್ನೊಂದು ಮಿನಿಕಾಯ್ ಐಲ್ಯಾಂಡ್ಸ್ ಅಂತ ಕೂಡ ಡಿವೈಡ್ ಮಾಡ್ತಾರೆ ಒಟ್ಟು ಮೂವತ್ತಾರು ದ್ವೀಪಗಳು ನಮ್ಗೆ ಇಲ್ಲಿ ಕಂಡು ಬರ್ತವೆ ಓಕೆ ಕೆಳಗಡೆ ರಜಿಸ್ಟರ್ಡ್ ಬೇರೆ ನಂಬರ್ಗಳಿರ್ತವೆ ಟೋಟಲ್ ಇದನ್ನ ಜಿಯೋಗ್ರಫಿಕಲಿ ನಾವು ನೋಡುವಾಗ ಮೂವತ್ತಾರಿದೆ ಟೋಟಲ್ ಮೂವತ್ತೆರಡು ಚದರ ಕಿಲೋಮೀಟ್ರ್ ಇಲ್ಲಿ ಬರುತ್ತೆ ಸೊ ಇದು ನಮಗೆ ಏಕ ಜಿಲ್ಲಾ ಕೇಂದ್ರಾಡಳಿತ ಪ್ರದೇಶ ನೈನ್ಟೀನ್ ಫಿಫ್ಟಿ ಸಿಕ್ಸ್ಗೆ ಈ ಒಂದನ್ನು ರಚನೆ ಮಾಡಲಾಯಿತು ಇಲ್ಲಿ ಮಿನಿಕಾಯ್ ಮತ್ತು ಅಮಂಡೀವ್ ಅಂತಕ್ಕಂಥ ಬಟ್ಟೆ ಬಟ್ ಇದರ ಎಲ್ಲ ಉಸ್ತುವಾರಿ ಇದರ ಹೈಕೋರ್ಟ್ ಅಥವಾ ಕೇಂದ್ರ ವಲಯಕ್ಕೆ ಬಂದರೆ ಅದು ಕೊಚ್ಚಿನ್ಗೆ ಇದನ್ನು ಟ್ಯಾಗ್ ಮಾಡಿರ್ತಾರೆ ಸೊ ಹಂಗಾಗಿ ಇದು ವೆರಿ ಇಂಪಾರ್ಟೆಂಟು ಈಗ ಸುದ್ದಿಯಲ್ಲಿ ಇರ್ತಕ್ಕಂಥ ವಿಚಾರ ಲಕ್ಷದ್ವೀಪ್ ಓಕೆ ಮತ್ತು ಈ ಈ ಮಿನಿಕಾಯಿ ಮತ್ತು ಈ ಅಮಿನ್ ದೀವ್ ಇದನ್ನು ಕೂಡ ವಿಭಜನೆ ಮಾಡಿರ್ತಕ್ಕಂತಹ ಅಕ್ಷಾಂಶದ ಬಗ್ಗೆನೂ ಕೂಡ ನಿಮಗೆ ಕೇಳ್ತಾರೆ ಯಾವ ಅಕ್ಷಾಂಶ ಈ ಎರಡು ದ್ವೀಪಸರಣಿಗಳನ್ನು ವಿಭಜಿಸಿದೆ ಅಂತ ಓಕೆ ಇದ್ರ ಕೆಳಗೆ ಬಂದರೆ ನಿಮಗೆ ಎಂಟು ಬರ್ತದೆ ಇದ್ರ ಮಧ್ಯದಲ್ಲಿ ಒಂಬತ್ತು ಮೇಲೆ ಹತ್ತು ಬರ್ತದೆ ಹಾಗಾದ್ರೆ ಯಾವುದು ಇದನ್ನು ವಿಭಾಜಿಸಿದೆ ಅಂತ ನೀವು ನನಗೆ ಕಮೆಂಟಲ್ಲಿ ತಿಳಿಸಬೇಕು ಯಾಕೆ ಅಂತಂದರೆ ಇಲ್ಲಿವರೆಗೂ ನೀವು ನೋಡಿದಿರೋ ಇಲ್ಲೋ ಅನ್ನೋದು ಕೂಡ ನಮಗೂ ಕೂಡ ಕ್ಯಾಲಿಫೈಡ್ ಆಗಬೇಕಲ್ವಾ ನೆಕ್ಸ್ಟ್ ಬರೋಣ ವೆರಿ ಇಂಟ್ರೆಸ್ಟಿಂಗ್ ಇನ್ನೊಂದು ಪ್ರಶ್ನೆ ಅಂದರೆ ಈ ಕೆಳಗಿನ ಯಾವ ರಾಜ್ಯಗಳು ಮಯನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ರಾಷ್ಟ್ರೀಯ ಗಡಿಯನ್ನು ಹಂಚಿಕೊಂಡಿವೆ ಅಂದರೆ ಈ ಕೆಳಗಿನ ಯಾವ ಸ್ಟೇಟು ಈ ಕಡೆ ಮಯನ್ಮಾರ್ಗೂ ಹೊಂದಿರಬೇಕು ಈ ಕಡೆ ಬಾಂಗ್ಲಾದೇಶಕ್ಕೂ ಹೊಂದಿರಬೇಕು ಯಾವುದು ಅಂತ ಮಿಝೋರಾಮು ತ್ರಿಪುರ ಒಡಿಸ್ಸಾ ಮಣಿಪುರ ಓಕೆ ಸೊ ನೀವು ಪ್ರಶ್ನೆ ನಿಮಗೆ ಮ್ಯಾಪು ಕರೆಕ್ಟಾಗಿ ನೆನಪಿದ್ರೆ ಮಾತ್ರ ಇದನ್ನು ಬರೀಲಿಕ್ಕೆ ಸಾಧ್ಯ ಸೆವೆನ್ ಸಿಸ್ಟರ್ಸ್ ಏನು ಕರಿತೀವಲ್ಲ ನಾವು ಏಳು ಸಹೋದರಿಯರು ಅಂತ ಅದರ ಮಧ್ಯದ ಈ ಭಾಗವನ್ನೇ ಚಿಕನ್ ನೆಕ್ ಅಂತಲೂ ಕೂಡ ಕರಿತೀವಿ ಈ ಭಾಗವನ್ನು ನೀವು ಚೆನ್ನಾಗಿ ತಿಳ್ಕೋಬೇಕು ಹಾಗಾದ್ರೆ ಉತ್ತರ ಅಂತ ಬಂದುಬಿಟ್ರೆ ನಿಮಗೆ ಮಿಜೋರಾಂ ನಿಮಗಿದು ಬಹಳ ಸ್ಪಷ್ಟವಾಗಿ ಉತ್ತರ ಸಿಗತ್ತೆ ನೀವು ಮ್ಯಾಪ್ ನೋಡಿದರೆ ನಿಮಗೆ ಇಲ್ಲಿ ಗೊತ್ತಾಗತ್ತೆ ನೋಡಿ ಸೆವೆನ್ ಸಿಸ್ಟರ್ಸಲ್ಲಿ ನೋಡಿ ಇದಿಷ್ಟು ಏನಿದೆ ಇದು ಅರುಣಾಚಲ ಪ್ರದೇಶ ಭಾರತ ಮತ್ತು ಚೀನಾ ನಡುವಿನ ವಿವಾದಿತ ಗಡಿ ಪ್ರದೇಶ ಇದು ಇದ್ರ ಪಕ್ಕದಲ್ಲಿ ನಿಮಗೆ ಭೂತಾನ್ ಇದ್ರ ಪಕ್ಕದಲ್ಲಿ ಕೂಡ ನಿಮಗೆ ಸಿಕ್ಕಿಂ ರಾಜಧಾನಿ ಗ್ಯಾಂಗ್ಟಾಕ್ ಓಕೆ ಸೊ ಇಲ್ಲಿ ನಮಗೆ ಬಂತಂದರೆ ಈ ಕಡೆ ನಾಗಾಲ್ಯಾಂಡ್ ಬರ್ತದೆ ನಾಗಾಲ್ಯಾಂಡ್ ಮತ್ತು ಮಯನ್ಮಾರ್ಗೂ ಗಡಿ ಇದೆ ಓಕೆ ಮಣಿಪುರ್ಗೂ ಗಡಿ ಇದೆ ಓಕೆ ಮಯನ್ಮಾರ್ಗೆ ಮಿಜೋರಾಂ ಕೂಡ ಇದೆ ಪ್ರಶ್ನೆ ಇರೋದು ಬರೀ ಮಯನ್ಮಾರ್ಗೆ ಅಷ್ಟೇ ಅಲ್ಲ ಬಾಂಗ್ಲಾದೇಶಕ್ಕೂ ಇರಬೇಕು ಅಂತ ಕೇಳಿರೋದು ತ್ರಿಪುರ ತಗೊಂಡ್ರೆ ಇದು ಬರೀ ಬಾಂಗ್ಲಾದೇಶಕ್ಕೆ ಗಡಿಯನ್ನು ಹೊಂದಿದೆ ಮಿಝೋರಾಂಗೆ ಇಲ್ಲ ಹಾಗಾಗಿ ಮಯನ್ಮಾರ್ ದೇಶ ರಾಜ್ಯ ಏನಿದೆಯಲ್ಲ ಇದು ಇದರ ಪೂರ್ವ ಗಡಿ ಮಯನ್ಮಾರಿಗೆ ಹೊಂದ್ಕೊಂಡಿದೆ ಇದರ ಪಶ್ಚಿಮ ಗಡಿ ಬಾಂಗ್ಲಾದೇಶಕ್ಕೆ ಹೊಂದ್ಕೊಂಡಿದೆ ಇದು ನೀವು ಚೆನ್ನಾಗಿ ತಿಳ್ಕೋಬೇಕು ಇಲ್ಲೇ ಅರುಣಾಚಲ್ ಪ್ರದೇಶದಲ್ಲಿ ಎಂಟ್ರಿ ಆಗ್ತಕ್ಕಂತಹ ನಮ್ಮ ಬ್ರಹ್ಮಪುತ್ರ ನದಿ ಏನಿದೆ ಅಸ್ಸಾಂ ಮುಖಾಂತರ ಮೇಘಾಲಯದ ಪಕ್ಕದಲ್ಲಿ ಬಂದು ಬಾಂಗ್ಲಾದೇಶದಲ್ಲಿ ಹರಿಯುತ್ತೆ ಓಕೆ ಹೀಗೆ ಈ ಕಡೆಯಿಂದ ಗಂಗಾ ನದಿಯು ಬಂದಿದ್ದಕ್ಕೆ ಹರಿಯುತ್ತೆ ಬ್ರಹ್ಮಪುತ್ರ ಮತ್ತು ಗಂಗಾ ನದಿಗಳು ಎರಡೂ ಕೂಡ ಸೇರ್ತವೆ ಇದೇ ಅಸ್ಸಾಮಲ್ಲಿ ನಮಗೆ ಮಜುಲಿ ಐಲ್ಯಾಂಡ್ಸ್ ಕೂಡ ಬರ್ತದೆ ಇಲ್ಲಿ ಓಕೆ ಆ ಭಾರತದಲ್ಲೇ ಅತಿ ದೊಡ್ಡ ನದಿ ದ್ವೀಪ ಅಂತ ಕೂಡ ಕರಿತೀವಿ ಅದನ್ನು ಕೂಡ ಅದು ಇಲ್ಲಿ ಬರ್ತದೆ ಗಂಗಾ ಡಾಲ್ಫಿನ್ಗಳ ಸಂರಕ್ಷಣಾ ಕೇಂದ್ರ ಯಾವುದು ಅಂದರೂ ಇಲ್ಲೇ ಬರ್ತದೆ ನಿಮಗೆ ಮತ್ತಿಲ್ಲಿ ಇಲ್ಲಿ ಮೃಗಗಳ ಒಂದು ಟೂರಿಸಮನ್ನು ಇದೆ ಇಲ್ಲಿ ಕೆಂಡಾಪುರ್ಗಗಳ ಆವಾಸ ಸ್ಥಾನಕ್ಕೆ ಪ್ರತಿ ಬಾರಿ ನಾಶವನ್ನು ಉಂಟು ಮಾಡೋದು ಯಾವುದು ಅಂದರೆ ಇದೇ ಬ್ರಹ್ಮಪುತ್ರ ಇದು ಕೂಡ ನಿಮಗೆ ನೆನಪಿಟ್ಕೊಳ್ಳಿ ದಿಬಾಂಗ್ ನದಿಗಳೆಲ್ಲ ಇಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಅವು ಸೇರ್ಕೊಂಡು ಬರ್ತವೆ ಹಾಗಾಗಿ ವೆರಿ ಇಂಪಾರ್ಟೆಂಟಾಗಿ ಈ ಮಿಝೋರಾಂನ ನೀವು ನೋಡ್ಕೋಬೇಕಾಗತ್ತೆ ಹಾಗಾಗಿ ಇದು ನಿಮಗೆ ಚೆನ್ನಾಗಿ ತಿಳ್ಕೋಬೇಕಾಗಿರೋದು ಇನ್ನು ನೈಬರಿಂಗ್ ಕಂಟ್ರೀಸ್ಗಳ ಬಗ್ಗೆ ನೋಡೋದಾದರೆ ನೋಡಿ ಬರೀ ಮಿಜೋರಾಂ ಬಗ್ಗೆ ಅಲ್ಲ ಇಲ್ಲಿ ಗುಜರಾತ್ ಬರ್ತದೆ ರಾಜಸ್ಥಾನ್ ಹೌದಾ ಪಂಜಾಬ್ ಮತ್ತು ಈ ಕಡೆ ಜಮ್ಮು ಕಾಶ್ಮೀರ ಇದಿಷ್ಟು ಕೂಡ ಪಾಕಿಸ್ತಾನಕ್ಕೆ ಹೊಂದಿಕೊಂಡಿರ್ತಕ್ಕಂತಹ ಗಡಿ ಇನ್ನು ಇಲ್ಲಿ ಬರ್ತದೆ ನಮಗೆ ಅಫ್ಘಾನಿಸ್ತಾನಕ್ಕೆ ಇನ್ನು ಇದಿಷ್ಟು ಭಾಗ ಚೀನಾಕ್ಕೆ ಹೊಂದಿಕೊಂಡಿರ್ತಕ್ಕಂತಹ ಗಡಿ ನಮ್ಮದು ಇದಿಷ್ಟು ಕೂಡ ಜಮ್ಮು ಕ ಲಡಾಖ್ ಶ್ರೇಣಿಗಳು ಸೊ ಉತ್ತರಾಖಂಡ್ ಆಮೇಲೆ ನಮಗಿಲ್ಲಿ ಮುಂದೆ ಬಂದರೆ ಈ ಕಡೆ ಸಿಕ್ಕಿಮ್ ಇದೆ ಓಕೆ ಸಿಕ್ಕಿಮು ಬಿಹಾರ ಇವೆಲ್ಲವೂ ಕೂಡ ನಮಗೆ ಅರುಣಾಚಲ್ ಪ್ರದೇಶ ಇಷ್ಟು ಕೂಡ ನಮಗೆ ಈ ಭಾಗದಲ್ಲಿ ಸಿಗುತ್ತೆ ಇನ್ನು ಈ ಭಾಗ ನಿಮ್ಗೆ ಹೇಳಿದ್ದೀನಿ ಇಲ್ಲಿ ಬಂದರೆ ನಿಮಗೆ ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳ ಬರ್ತದೆ ಸೊ ಇದು ಡಾರ್ಜಿಲಿಂಗ್ ಏರಿಯಾಗಳು ಇಲ್ಲೇ ನಿಮಗೆ ಬರ್ತಕ್ಕಂಥದ್ದು ಇಷ್ಟು ಕೂಡ ನಿಮಗೆ ವೆರಿ ಇಂಪಾರ್ಟೆಂಟಾಗಿ ತಿಳ್ಕೋಬೇಕು ಮತ್ತು ಇಲ್ಲಿ ನಿಮಗೆ ಯಾವುದು ಇಲ್ಲಿ ಗಡಿ ಭದ್ರತಾ ಪಡೆ ಅಂತಲೂ ಕೂಡ ಕೇಳ್ತಾನೆ ಬಿ ಎಸ್ ಎಫ್ ಇಲ್ಲಿ ಕಾಯುತ್ತೆ ಇಂಡೋಪಾಕಲ್ಲೂ ಬಿ ಎಸ್ ಎಫ್ ಇಲ್ಲೂ ಕೂಡ ನಿಮಗೆ ಬಿ ಎಸ್ ಎಫ್ನವರೇ ಕಾಯ್ದು ಬಾರ್ಡರ್ ಸೆಕ್ಯುರಿಟಿ ಫೋರ್ಸ್ನವರು ಕೂಡ ಕಾಯ್ತಾರೆ ಓಕೆ ಇನ್ನು ನಿಮಗೆ ನಾನು ಕೇಳ್ತೀನಿ ಸಶಸ್ತ್ರ ಸೀಮಾ ಬಲ ಅಂತ ಬರ್ತದೆ ಸಶಸ್ತ್ರ ಸೀಮಾ ಬಲ್ ಇದು ಯಾವ ಎರಡು ರಾಜ್ಯಗಳ ರಾಷ್ಟ್ರಗಳ ನಡುವಿನ ಗಡಿಯನ್ನು ಕಾಯ್ತದೆ ಅಂತ ಕೇಳ್ತಾರೆ ಭಾರತ ಚೀನಾನ ಭಾರತ ನೇಪಾಳನ ಅಂತ ಕೂಡ ಕೇಳ್ಬೋದು ಭಾರತ ಭೂತಾನ್ ಅಂತ ಹಂಗಾರೆ ನಿಮ್ಮ ಉತ್ತರ ಯಾವುದಾಗಿರುತ್ತೆ ಸಶಸ್ತ್ರ ಸೀಮಾ ಬಲ್ ಯಾವುದನ್ನು ಕಾಯುತ್ತೆ ಅನ್ನೋದನ್ನು ನೀನು ನಮಗೆ ಕಮೆಂಟಲ್ಲಿ ತಿಳಿಸ್ಬೇಕು ಸೊ ಇಲ್ಲಿವರೆಗೂ ಈ ವಿಡಿಯೋವನ್ನು ನೋಡಿದ್ದೀರಾ ಅಂದರೆ ಡೆಫಿನೆಟ್ಲಿ ನೀವು ಸಕ್ಸಸ್ ಕಡೆ ಇದ್ದೀರಾ ಅಂತ ಹಾಗಾದ್ರೆ ಭಾರತದ ಜೊತೆ ಅತಿ ಹೆಚ್ಚಿನ ಗಡಿಯನ್ನು ಹೊಂದ್ಕೊಂಡಿರೋದು ಬಾಂಗ್ಲಾದೇಶದ ಗಡಿ ನಾಲ್ಕು ಸಾವಿರದ ತೊಂಬತ್ತಾರು ಪಾಯಿಂಟ್ ಏಳು ಕಿಲೋಮೀಟರು ಯಾವ್ಯಾವ ರಾಜ್ಯಗಳು ಅಂತ ಕೇಳಿದರೆ ವೆಸ್ಟ್ ಬೆಂಗಾಲ್ ಮೇಘಾಲಯ ಮಿಜೋರಾಂ ತ್ರಿಪುರ ಅಸ್ಸಾಂ ಈ ಐದು ರಾಜ್ಯಗಳ ಜೊತೆ ಬಾಂಗ್ಲಾದೇಶ್ ತನ್ನ ಗಡಿಯನ್ನು ಹಾಕ್ಕೊಂಡಿದೆ ಇದು ಚೆನ್ನಾಗಿ ನೆನಪಿರಬೇಕು ಮತ್ತು ಭೂತಾನ್ ನೋಡೋದಕ್ಕೆ ಚಿಕ್ಕದಾಗಿದ್ದು ನೋಡಿ ಇದು ವೆಸ್ಟ್ ಬೆಂಗಾಲ್ ಸಿಕ್ಕಿಮು ಅರುಣಾಚಲ್ ಪ್ರದೇಶ್ ಅಸ್ಸಾಂ ನಾಲ್ಕು ರಾಜ್ಯಗಳ ಜೊತೆ ಭಾರತ ಮತ್ತು ಭೂತಾನ್ ಗಡಿಗಳು ಇದ್ದಾವೆ ಇನ್ನು ಚೀನಾ ಬಂದರೆ ಲಡಾಖು ಹಿಮಾಚಲ್ ಪ್ರದೇಶ್ ಉತ್ತರಾಖಂಡ್ ಸಿಕ್ಕಿಂ ಅರುಣಾಚಲ್ ಪ್ರದೇಶ್ ಒಟ್ಟು ಐದು ರಾಜ್ಯಗಳ ಜೊತೆ ಚೀನಾ ಇದೆ ಮಯನ್ಮಾರ್ ನೋಡಿ ಅರುಣಾಚಲ್ ಪ್ರದೇಶ್ ನಾಗಾಲ್ಯಾಂಡ್ ಮಿಜೋರಾಂ ಮಣಿಪುರ್ ಜೊತೆ ಅಂದರೆ ಒಟ್ಟು ನಾಲ್ಕು ರಾಜ್ಯಗಳ ಜೊತೆ ಇನ್ನು ನೇಪಾಳಿಗೆ ಬಂದರೆ ಬಿಹಾರ ಉತ್ತರಾಖಂಡ್ ಯು ಪಿ ಉತ್ತರ ಪ್ರದೇಶ್ ಸಿಕ್ಕಿಂ ಮತ್ತು ವೆಸ್ಟ್ ಬೆಂಗಾಲ್ ಒಟ್ಟು ಐದು ರಾಜ್ಯಗಳ ಜೊತೆ ಯಾವುದು ನೇಪಾಳ ಇನ್ನು ಪಾಕಿಸ್ತಾನ್ ಜಮ್ಮು ಕಾಶ್ಮೀರ್ ಲಡಾಖ್ ಪಂಜಾಬ್ ರಾಜಸ್ಥಾನ್ ಗುಜರಾತ್ ಇಷ್ಟುಗಳು ಕೂಡ ನಮಗಿಲ್ಲಿ ಸಿಗ್ತವೆ ಹಾಗಾಗಿ ಇಷ್ಟೊಂದು ಅದ್ಭುತವಾದ ವಿಡಿಯೋಗಳನ್ನು ನೀವು ನೋಡಿದ್ದೀರಾ ಅಂದರೆ ಡೆಫಿನೆಟ್ಲಿ ನೀವು ಸಕ್ಸಸ್ ಕಡೆ ಮುಖ ಮಾಡಿದ್ದೀರಿ ಅಂತ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ಇದೇ ಥರದ ಪೂರ್ಣ ಮಾಹಿತಿಗಳು ಬೇಕು ಅಂತಂದರೆ ಎಸ್ ಅಂತ ಟೈಪ್ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ನಿಮಗೆ ಈ ಸರಣಿಯನ್ನು ಇನ್ನೂ ಅದ್ಭುತವಾಗಿ ಕಂಟಿನ್ಯೂ ಮಾಡೋದಕ್ಕೆ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಬ್ ಬಾಯ್